ओम हयग्रीवं चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनाम ग्रहणादेवा निरस्तग्रह विग्रहं वृंदावनगतं वंदे ब्रह्मरुद्रेन्द्रवंदितं स्वान्तस्थानन्तशय्याय पूर्णज्ञानरसार्णसे उत्तुंगवात्तरंगाय मध्वदुद्दाब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् ब्रह्मचर्य हरिप्रीति सुविद्या वादशारिनः इष्टदान् कष्टहर्तॄन्नः विद्यावान्यान् मुनीन् नुमः। वादिराज पदद्वन्द्व वारिजासक्तमानसान् विश्वप्रिय गुरुन् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शवतो बिम्बसन्निधौ। चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमरं शान्तं विजयाख्य गुरुं भजे। श्रीगुरुभ्यो नमः। हरिः ओम्। मासगळल्लि अधिकमास श्रेष्ठ ಅದು ಯಾವ ರೀತಿಯಲ್ಲಿ ಅಂತ ನೋಡಿದಾಗ, ಸಾಮಾನ್ಯವಾಗಿ ಕಾಲದ ಒಂದು ಪ್ರವಾಹ 33 ತಿಂಗಳಿಗೆ ಒಮ್ಮೆ ಬರುವುದು ಅಧಿಕ ಮಾಸ. ಒಂದೊಂದು ತಿಂಗಳಲ್ಲಿ ಚೂರು ಚೂರು ತಿಥಿಯಲ್ಲಿ, ಅಂದರೆ ದ್ವಿತೀಯ ಮೇಲೆ ತೃತೀಯ, ಹೀಗೆ 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 ಒಂದರ ಮೇಲೊಂದು ಬಂದು 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 ಕಾಲ ಸರದು ಸರದು ಬಂದಾಗ ಅದು ಮಲರೂಪೇಣ, ಅಂದರೆ ಉಳಿದದ್ದು ಸೇರಿದರೆ ಒಂದು ಮಾಸ ಆಗುತ್ತೆ. ಒಂದು ಮಾಸದಷ್ಟು ಉಳಿಯುತ್ತೆ ಕಾಲ, ಸ್ಪೇರ್ ಆಗುತ್ತೆ ಒಂದರ ಮೇಲೊಂದು ಬಂದದ್ದು. ಅದಕ್ಕೆ ಮಲಮಾಸ ಅಥವಾ ಅಧಿಕ ಮಾಸ ಅಂತ ಕರೆದು. ಆದರೆ ಶಾಸ್ತ್ರದಲ್ಲಿ ಅಧಿಕ ಮಾಸಕ್ಕೆ ಮಲಮಾಸಕ್ಕೆ ಇದು ಅಧಿಕ ಮಾಸ ಅಂತ ಮೊದಲು ಹೆಸರು ಬರಲಿಲ್ಲ, ಮಲಮಾಸ ಅಂತಲೇ. ಇದರಲ್ಲಿ ನಿಷೇಧವನ್ನ ಮಾಡಿದರು, ಪಿತೃಕಾರ್ಯ ಮಾಡಬಾರದು. ಪಿತೃಗಳ ಅಂದರೆ ಆರನೇ ತಿಂಗಳ ಗೋದಾನ ಇತ್ಯಾದಿಗಳು ಬಂದರೆ ಈ ತಿಂಗಳಲ್ಲಿ ಮಾಡಲಿಕ್ಕಿಲ್ಲ, ನಿಜ ಮಾಸದಲ್ಲಿ ಮಾಡಬೇಕು. ಹಾಗೆ ದೇವತಾ ಕಾರ್ಯಗಳಾಗಲಿ, ಮನುಷ್ಯರ ಸಂಬಂಧಪಟ್ಟ ಮದುವೆ ಮುಂಜಿ ಇತ್ಯಾದಿಗಳು ಯಾವುದೂ ಕೂಡ ಈ ತಿಂಗಳಲ್ಲಿ ಇಲ್ಲ ಅಂತ ನಿಷೇಧ ಆಯಿತು. ಆವಾಗ ಭಗವಂತ ಏನು ಮಾಡಿದ ಅಂದರೆ, ಕಾಲಕ್ಕೆ ಕಾಲ ಅಂದರೆ ಮುಹೂರ್ತ, ಫಳ, ಘಟಿಕ ಇತ್ಯಾದಿಗಳು, ದಿನ, ಪಕ್ಷ, ಮಾಸ, ಸಂವತ್ಸರ, ಕಾಲದ ವಿಭಾಗ ಮಾಡಿ ಒಂದೊಂದಕ್ಕೂ ತಾನು ಒಂದೊಂದು ರೂಪದಿಂದ ನಿಂತ ನಿಯಾಮನ ಮಾಡಲಿಕ್ಕೆ. ಹಾಗೆ ದೇವತೆಗಳನ್ನು ಇಟ್ಟ, ಆಯಾ ಕಾಲಗಳಿಗೆ ದೇವತೆಗಳನ್ನು ಇಟ್ಟ. ಆ ದೇವತೆಗಳ ಕಾರ್ಯ ಏನು? ಆಯಾ ಒಂದು ಕಾಲದ ವಿಶೇಷದಲ್ಲಿ ಜೀವರಾಶಿಗಳು ಏನೇನು ಕಾರ್ಯ ಮಾಡುತ್ತಾರೆ, ಆ ಕಾಲಕ್ಕೆ ಸಂಬಂಧಪಟ್ಟ ಕಾರ್ಯ ಅದನ್ನ ದೇವರಿಗೆ ಅರ್ಪಣೆ ಮಾಡುವುದು ಅವರ ಕೆಲಸ. ಈಗ ಆಫೀಸಲ್ಲಿ ನಿಮಗೊಂದು ಪೋಸ್ಟ್ ಕೊಟ್ಟಿದ್ದಾರೆ, ಎಲ್ಲರ ಫೈಲ್ ಟೇಬಲ್ ಹತ್ರ ಫೈಲ್ಸ್ ಬರ್ತಾ ಇವೆ, ನಿಮ್ಮ ಹತ್ರ ಮಾತ್ರ ಯಾವುದು ಬರ್ತಾ ಇಲ್ಲ, ಸುಮ್ಮನೆ ಕೂತಿರಬೇಕಾಗಿದೆ. ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ತುಂಬಾ ದುಃಖ ಆಗಿರುತ್ತೆ, ಅಯ್ಯೋ ನನ್ನ ಹತ್ರ ಏನು ಬರ್ತಾ ಇಲ್ಲ. ಮೇಲಿನವರು ಕೇಳಿದ್ರು, ಕೂತಿರ್ಬೋದಲ್ಲ, ಟೈಮ್ ಪಾಸ್ ಮಾಡಿ ಹೋಗ್ಬೋದಲ್ಲ ಅಂದ್ರೆ ಸುಮ್ಮನೆ ಕೂಡ್ಲಿಕ್ಕೆ ಮನಸ್ಸು ಬರಲ್ಲ, ನನ್ಗೆ ವರ್ಕ್ ಮಾಡಬೇಕು ಅಂತ ಹೇಳ್ತಿರಲ್ವ. ಅದೇ ತರ ಎಲ್ಲಾ ಕಾಲದ ಅಭಿಮಾನಿ ದೇವತೆಗಳಿಗೆ ಕೆಲಸವಿದೆ, ಆಯಾ ಜೀವರಾಶಿಗಳು ಆಯಾ ಕಾಲದಲ್ಲಿ ಮಾಡಿದ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವುದೇ ಕೆಲಸ. ಮಲಮಾಸದ ದೇವತೆಗೆ ಯಾವ ಕೆಲಸ ಇಲ್ಲದೆ ಆಯಿತು. ಯಾಕೆ?
ಯಾರು ಕೂಡ ವಿಶೇಷ ಕಾರ್ಯಕ್ರಮ ಏನೂ ಮಾಡುತ್ತಾ ಇಲ್ಲ, ಸಪ್ಪೆ ಆಗಿದ್ರು. ಅವಾಗ ಆ ದೇವತಾ ನಾರದರನ್ನ ಪ್ರಾರ್ಥನೆ ಮಾಡುತ್ತಾರೆ, ನೀವು ಎಲ್ಲರಿಗೂ ಹಾದಿ ತೋರುವವರು, ನನಗೂ ಹಾದಿ ತೋರಿ. ಅವಾಗ ನಾರದರು ಆ ದೇವತೆಯನ್ನ ಕರ್ಕೊಂಡು ನರನಾರಾಯಣಾಶ್ರಮಕ್ಕೆ, ಬದರಿಕಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅಲ್ಲಿ ಪೂಜಾ ಮಾಡುವುದು ನಾರದರೇ, ನಾರದರ ಪೂಜಾ ನಡೆಯುತ್ತೆ ಇವಾಗ್ಲೂ ಕೂಡ. ಅಲ್ಲಿ ಒಂದು ದೃಷ್ಟಾಂತ ನಡೆಯಿತು ತುಂಬಾ ಕಾಲದ ಕೆಳಗೆ, ಅಂದ್ರೆ ನಾವಿರುವ ಕಾಲಕ್ಕೇನೆ ನಡೆಯಿತು. ಯಾರೋ ಒಬ್ಬರು ದೇವರು ಬದರಿನಾರಾಯಣ ದರ್ಶನಕ್ಕೆ ಬಂದರು, ಚಿಕ್ಕ ಮಗುವನ್ನ ಕರ್ಕೊಂಡು ಬಂದಿದ್ದಾರೆ, ಬಹಳ ಚಿಕ್ಕ ಮಗುವನ್ನ. ಅದು ಬಾಗಿಲು ಹಾಕುವ ಸಂದರ್ಭ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿದ್ದಾರೆ. 6 ತಿಂಗಳು ಬಾಗಿಲು ಹಾಕಿರುತ್ತೆ, 6 ತಿಂಗಳು ಬಾಗಿಲು ತೆಗೆದಿರುತ್ತೆ, ಇನ್ನು ಕೊನೆ ಘಟ್ಟ ಮುಚ್ಚಬೇಕು. ಅಷ್ಟರೊಡಕಲ್ಲಿ ಏನ್ ಹೇಳ್ತಾರೆ, ಆ ಘಳಿಗೆ ಬರೋವರೆಗೂ ಚೆನ್ನಾಗಿರುತ್ತೆ ವಾತಾವರಣ, ಬಾಗಿಲು ಹಾಕಬೇಕೆಂಬ ಘಳಿಗೆ ಬರುವಾಗ ಟೋಟಲ್ ವಾತಾವರಣವೇ ಬದಲಾಗ್ಬಿಡುತ್ತೆ, ಎಲ್ಲ ಮಂಜು ಬೀಳಲಿಕ್ಕೆ ಶುರುವಾಗುತ್ತೆ, ಗಾಳಿ ಬಡಿಲಿಕ್ಕೆ ಶುರುವಾಗುತ್ತೆ. ಅಲ್ಲಿದ್ದ ಅರ್ಚಕರು ಹೇಳಿಬಿಟ್ರು, ನೀವು ಬೇಗ ಗುಡಿಯಲ್ಲಿದ್ದವರೆಲ್ಲ ಹೊರಗೆ ಹೋಗಿ ಬಾಗಿಲು ಹಾಕಬೇಕು. ಗಡಿಬಿಡಿಯಲ್ಲಿ ಬಂದ್ರು, ಬಾಗಿಲು ಹಾಕಿ ಆಯ್ತು, ನೋಡಿದ್ರೆ ಮಗು ಒಳಗಿದೆ. ಅಲ್ಲಿ ಸಂಪ್ರದಾಯ, ಒಮ್ಮೆ ಬಾಗಿಲು ಹಾಕಿದ್ರೆ ತೆಗೆಯೋದಿಲ್ಲ, ಅದು ಅನಾದಿಯಿಂದ ಬಂದ ಸಂಪ್ರದಾಯ. ಅವರಂತಾರೆ, ನಿಮ್ ಮಗು ಹೊರಗೆ ಇದೆ, ಇವರು ಒಳಗೆ ಇದೆ, ಏನು ಮಾಡಬೇಕು? ಸರಿ, ಏನಾದ್ರೂ ಸರಿ, ನೀವು ಬೇಕಾದ್ರೆ ಜೋಶಿ ಮಠ ಅಂತಿದೆ, ಅಲ್ಲಿ ಇದ್ದುಕೊಳ್ಳಿ ಸ್ವಲ್ಪ ಕಾಲ, 6 ತಿಂಗಳು ಬಾಗಿಲು ತೆಗೆದ ಮೇಲೆ ನೋಡೋಣ. ಅಲ್ಲ, ಚಿಕ್ಕ ಮಗು 6 ತಿಂಗಳು ಯಾರೂ ಇಲ್ಲದೆ ಹೇಗಿರಬೇಕು? ಏನು ಮಾಡ್ಲಿಕ್ಕಿಲ್ಲ, ಹಾಗೆಯೇ ಹೋಗಿ ಕೂತಿದ್ದಾರೆ, ಕಾಯ್ತಾ ಇದ್ದಾರೆ. 6 ತಿಂಗಳ ಕಾಲ ಜೋಶಿ ಮಠದಲ್ಲೇ ಕೂತಿದ್ದಾರೆ ಅವರು. ಇನ್ನೇನು ಬಾಗಿಲು ತೆಗಿಬೇಕು? ಇವರಿಗೂ ತೊಂದರೆ, ಆತಂಕವಿದೆ, ಅವರಿಗೂ ಆತಂಕವಿದೆ, ದೇವಸ್ಥಾನದವರಿಗೂ. ಏನಾಯ್ತೋ ಏನೋ, ಒಂದು ವೇಳೆ ಕೂಸು ಹೋಗಿದ್ರೆ ಮತ್ತ ಎಲ್ಲ ದೇವಸ್ಥಾನ ಇಡೀ ಪ್ರೋಕ್ಷಣ ಆ ಶವವನ್ನು ತೆಗಿಬೇಕಾಗುತ್ತೆ, ಇವೆಲ್ಲ ಅಂದುಕೊಂಡ್ರು. ಬಾಗಿಲು ತೆಗೆದು ನೋಡುತ್ತಾರೆ, ಕೂಸು ಹಾಗೆ ನಗತಾ ಕೂತಿದೆ. ಆಶ್ಚರ್ಯ ಎಲ್ಲರಿಗೂ, ಆ ದೀಪವೂ ಶಾಂತ ಆಗ್ಲಿಲ್ಲ, ಕೂಸಿಗೂ ಏನಾಗ್ಲಿಲ್ಲ, ನಡೆದದ್ದು ವಿಡಿಯೋ ಕೂಡ ತೆಗೆದು ಕಳಿಸಿದಾರೆ ಅದೆಲ್ಲ. ಆ ಕೂಸನ್ನು ಒಂದು 10 ವರ್ಷದ ಕೆಳಗೇನೆ, ಹೆಚ್ಚಿಲ್ಲ, ಇಡೀ ಪೇಪರ್ ಅಲ್ಲೆಲ್ಲ ಬಂತದು. ಅವಾಗ ಆ ಕೂಸನ್ನು ಕೇಳಿದ್ರು, ಹೇಗಿದ್ದೀರಾ ಅಂದ್ರೆ, ಯಾರೋ ಒಬ್ಬ ಅಜ್ಜ ನೀವು ಹೋದ ಮೇಲೆ ನನ್ನ ನೋಡ್ಕೊಳ್ತಾ ಇದ್ರು, ನೀವು ಬಂದದ್ದು ನೋಡಿ ಪಕ್ಕಕ್ಕೆ ಹೋದ್ರು. ಆ ಅಜ್ಜ ಯಾರೋ ನಾರದರು. ನಾರದರು ಆ ದೇವತೆಯನ್ನ ನರನಾರಾಯಣಾಶ್ರಮಕ್ಕೆ ಕರ್ಕೊಂಡು ಹೋದಾಗ ಭಗವಂತ ಹೇಳುತ್ತಾನೆ, ಹೀಗೆ ಇವರ ದುಃಖವಿದೆ ಅಂದಾಗ ನಾನಲ್ಲ, ನನ್ನದೇ ಇನ್ನೊಂದು ರೂಪ ಇದಕ್ಕೆ ಉತ್ತರ ಕೊಡುತ್ತೆ ಅಂತ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾನೆ ನಾರಾಯಣ. ಎಲ್ಲಿಗೆ ಅಂದ್ರೆ, ಗೋ ಲೋಕ ಅಂತೊಂದಿದೆ. ಸಾಮಾನ್ಯವಾಗಿ ನಮಗೆ ಎಲ್ಲ 7 ಲೋಕಗಳು ಮೇಲೆ 7 ಲೋಕಗಳ ಕೆಳಗೆ ಗೊತ್ತು. ನಾರದ ಪುರಾಣದಲ್ಲಿ ಒಂದು ಲೋಕದ ಪರಿಚಯ ಮಾಡಿಕೊಡ್ತಾರೆ, ಅದು ಯಾವುದು ಅಂದ್ರೆ ಗೋಲೋಕ ಅಂತ. ಅಲ್ಲಿ ಶ್ರೀಕೃಷ್ಣನೇ ಭಗವಂತ ನಿಂತಿದ್ದಾನೆ. ಶ್ರೀಕೃಷ್ಣನ ಜೊತೆಗೆ ಯಾವ ಯಾವ ಆಕಳೆಲ್ಲ ಬಂದಿತ್ತು ಅವೆಲ್ಲ ಅಲ್ಲಿವೆ. ಗೋಲೋಕ ಅಂತಾನೆ ಅದಕ್ಕೆ ಹೆಸರು. ಸತ್ಯಲೋಕದ ಕಳಗ, ಸತ್ಯಲೋಕದ ಕಳಗ ಬರುತ್ತೆ ತಪೋಲೋಕದ ಮೇಲೆ, ಅಲ್ಲಿ ಗೋಲೋಕ ಅಂತ. ಅಲ್ಲಿಗೆ ಹೋಗ್ತಾರೆ, ಭಗವಂತ ಶ್ರೀಕೃಷ್ಣ ಇರುತ್ತಾನೆ. ಶ್ರೀಕೃಷ್ಣನ ಹತ್ರ ಮುಂದಿಡುತ್ತಾರೆ. ನಾನಂತೂ ಒಂದೊಂದು ತಿಂಗಳಿಗೆ ನಾರಾಯಣ ಮೊದಲಾದ ರೂಪಗಳಿಂದ ನಿಂತಿದ್ದೇನೆ, ಈ ಮಲಮಾಸಕ್ಕೆ ಒಂದು ವಿಶೇಷ ರೂಪ ಬೇಕಾಗಿದೆ, ಅದಕ್ಕೆ ನಿನ್ನ ಹತ್ರ ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿದಾಗ ಭಗವಂತ ಹೇಳುತ್ತಾನೆ, ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಾನೇ ಆ ಮಾಸಕ್ಕೆ ನಿಯಾಮಕನಾಗ್ತೇನೆ. ನನ್ನ ಹೆಸರೇನು ಅಂದ್ರೆ ಪುರುಷೋತ್ತಮ ಅಂದ್ರು. ಅದರನ್ನೇ ಪುರುಷೋತ್ತಮ, ಇದನ್ನೇ ಪುರುಷೋತ್ತಮ ಮಾಸ ಅಂದ್ರು. ನನ್ನ ಹೆಸರಿಂದಲೇನೆ ಈ ಮಾಸ ಪ್ರಸಿದ್ಧಿಯಾಗಲಿ. ನಂತರ ಪ್ರಶ್ನೆ ಬಂತು, ಈ ಮಾಸದಲ್ಲಿ ಯಾವ ವಿಶೇಷ ಕಾರ್ಯಕ್ರಮಗಳು ಇಲ್ಲವಲ್ಲ ಅಂತ ಹೇಳಿದರೆ, ಇಲ್ಲ, ಪಿತೃಕಾರ್ಯ ಮತ್ತು ದೇವತಾ ಕಾರ್ಯ ಮನುಷ್ಯ ಕಾರ್ಯ ಯಾವುದು ಇಲ್ಲ, ಕೇವಲ ಭಗವಂತನ ಪ್ರೀತಿಗಾಗಿ ಮಾಡತಕ್ಕಂಥ ಸಾಧನೆಗಾಗಿ ಮಾಡುವ ಕಾರ್ಯಗಳು ಯಥೇಚ್ಛ ಮಾಡಬಹುದು. ಸಾಮಾನ್ಯವಾಗಿ ಮನೆಗಳಲ್ಲಿ ನಿತ್ಯ ಮಾಡುವ ಕಾರ್ಯಗಳಿವೆ, ನಾವು ಉದ್ದಾರ ಆಗಲಿಕ್ಕೆ ಮಾಡುವ ಸಾಮಾನ್ಯ ಕಾರ್ಯಗಳು, ಅದೇ ಕಾರ್ಯ ಆ ತಿಂಗಳಲ್ಲಿ ಮಾಡಿದರೆ ಏನಾಗುತ್ತೆ ಅಂದ್ರೆ ವಿಶೇಷ ಅಧಿಕ ಫಲ ಬರಲಿ.
ಎಷ್ಟು 100 ಪಟ್ಟು ಅವರವರ ಯೋಗ್ಯತಾನುಸಾರ ಕೋಟಿ ಪಟ್ಟು ಫಲ ಬರುತ್ತೆ ಈ ಅಧಿಕ ಮಾಸದಲ್ಲಿ. ಇದಕ್ಕೆ ಅಧಿಕಸ್ಯ ಅಧಿಕಂ ಫಲಂ ಅಂತ ಬಂತು. ಅಧಿಕಸ್ಯ ಅಂದ್ರೆ ಅಧಿಕ ಮಾಸಸ್ಯ ಅಂತ ಅರ್ಥ. ಅಧಿಕ ಮಾಸಕ್ಕೆ ಅಧಿಕವಾದ ಫಲ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಈ ಅಧಿಕ ಮಾಸದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಿದರೆ ವಿಶೇಷ ಅಂತ ಹೇಳಿದಾಗ ಅದರಲ್ಲಿ ಹೇಳುತ್ತಾರೆ ದಾನಗಳು ಮಾಡಿದರೆ ಬಹಳ ವಿಶೇಷ ಅಂದರು. ಏನು ದಾನ ಮಾಡಿದರೆ? ಬ್ರಹ್ಮಾಂಡ ದಾನ ಮಾಡಬಹುದು. ಬ್ರಹ್ಮಾಂಡ ನಮ್ಮದೇನಲ್ಲ, ಅದಕ್ಕೆ ಹೇಳಿದರು ಬ್ರಹ್ಮಾಂಡ ಪ್ರತ್ಯಾಮ್ನಾಯ ಯಾವುದು ಅಂದರೆ ಅಪೂಪದಾನವನ್ನ ಮಾಡಿ ಅಂತ ಹೇಳಿದರು. ಅಪೂಪದಾನ, ಅಪೂಪದಾನ ಗೊತ್ತು ನಮಗೆ, 33 ಅಪೂಪ. ಆ ಸಂಖ್ಯೆ ಕೂಡ ಎಲ್ಲರೂ ಕೊಡುವ ಕಾಲಕ್ಕೆ 33 ಬಾಳೆಹಣ್ಣು, 33 ಹಣ್ಣು, ಎಲ್ಲ 33 ಇಟ್ಟು ಕೊಡೋದಿದೆ. ಈ 33 ಯಾಕೆ ಕೊಡಬೇಕು? ಅದಕ್ಕಂದ್ರೂ 33 ತಿಂಗಳು ಕಳೆದ ಮೇಲೆ ಬರತಕ್ಕಂತಹ ಮಾಸ ಇದು. 33 ತಿಂಗಳು ಕಳೆದ ಮೇಲೆ ಬರುವ ಮಾಸ, ಬರೀ ತಿಂಗಳು ಕಳೆದ ಮೇಲೆ ಬರುವ ಮಾಸ ಅಷ್ಟೇ ಅಲ್ಲ, ನಮಗೆ 33 ತಿಂಗಳಿಗೆ ಅಭಿಮಾನಿ ದೇವತೆಗಳೇನಿದ್ದಾರೆ ಆ 33 ತಿಂಗಳಲ್ಲಿ ಸಾಧನೆಯನ್ನ ಮಾಡಿಸಿರ್ತಾರೆ, ಮಾಡಿಸಿ ಈ ತಿಂಗಳಿಗೆ ನಮ್ಮನ್ನು ತಂದಿದ್ದಾರೆ. ಅದಕ್ಕೆ ಆ 33 ಜನ ದೇವತೆಗಳು ಈ ಮಾಸಕ್ಕೆ ನಿಯಾಮಕರಾಗಿ ಬಂದುಬಿಟ್ರು. ಯಾಕೆ ಅಂದ್ರೆ 33 ತಿಂಗಳಲ್ಲಿ ಏನೇನು ಸಾಧನೆ ಮಾಡಬಹುದೋ ಅದೆಲ್ಲ ಈ 1 ತಿಂಗಳ ಸಾಧನೆಯಲ್ಲೇ ಬರುತ್ತೆ ಅಂತ ತೋರಿಕೊಳ್ಳಿಕ್ಕೆ 33 ಜನ ದೇವತೆಗಳು ಈ ದೇವತೆ ಜೊತೆಗೆ ಸೇರಿಕೊಂಡು ಬಂದರು. ಅದಕ್ಕೆ ಅವರ ಪ್ರೀತ್ಯರ್ಥವಾಗಿ 33 ಸಂಖ್ಯೆಯಲ್ಲಿ ಭಗವಂತನ 33 ರೂಪಗಳ ಪ್ರೀತ್ಯರ್ಥವಾಗಿ ಕೊಡುವುದು ಇಲ್ಲಿ ವಾಡಿಕೆಯಾಗಿದೆ. ಇದು ಪುರಾಣದಲ್ಲೂ ಬಂದಿದೆ. ಹಾಗಾದ್ರೆ 33 ರೂಪಗಳು ಯಾವುದು ಭಗವಂತನದ್ದು? 24 ಕೇಶವಾದಿ ರೂಪಗಳು. ಇನ್ನ ಭಗವಂತನದ್ದು ವಿಶೇಷವಾದ 8 ರೂಪಗಳು, ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 8 ರೂಪಗಳು. ಅದಲ್ಲದೆ ಒಂದು ರೂಪ ನಾರಾಯಣ ರೂಪ, ಮೂಲ ರೂಪ ನಾರಾಯಣ. ಒಟ್ಟು ಸೇರಿಕೊಂಡರೆ 33 ರೂಪಗಳಾಯಿತು. 24 ಒಂದು 8 32 ಪ್ಲಸ್ 1 ಯಾವುದು 33 ರೂಪಗಳು. ಇಷ್ಟು ಭಗವದ್ ರೂಪಗಳ ಪ್ರೀತ್ಯರ್ಥವಾಗಿ ನಾವು ಯಾವ ಕಾರ್ಯ ಮಾಡಿದರೂ ಕೂಡ ಅದು ಅಧಿಕವಾದ ಫಲ ಬರುತ್ತೆ. ಅಪೂಪ ದಾನ ಮಾಡಿದಾಗ ಹೇಳ್ತಾರೆ ಅಪೂಪಗಳನ್ನ ಪಾತ್ರೆಯಲ್ಲಿಟ್ಟು ಮೇಲೆ ಪಾತ್ರೆಯನ್ನ ಮುಚ್ಚಿ ಪಾತ್ರ ಸಹಿತವಾಗಿ ದಾನ ಮಾಡಿದರೆ ಇಡೀ ಬ್ರಹ್ಮಾಂಡವೇ ದಾನ ಮಾಡಿದ ಫಲ ಅಂದರು. ಹಾಗೆ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಛತ್ರ, ದಂಡ ಮೊದಲಾದ ಎಲ್ಲ ದಾನಗಳು, ಏನು 16 ದಾನಗಳ ಪಟ್ಟಿ ಹೇಳುತ್ತಾರೆ, ಅವೆಲ್ಲವೂ ಮಾಡಬಹುದು. ಸುವರ್ಣ ದಾನ ಮಾಡಬಹುದು, ರಜತ ದಾನ ಮಾಡಬಹುದು, ಭೂದಾನ, ಗೋದಾನ ಯಾವುದು ಬೇಕಾದರೂ ಮಾಡಬಹುದು. ಪಿತೃಗಳ ಉದ್ದೇಶ ಅಲ್ಲ, ಕೇವಲ ಭಗವಂತನ ಪ್ರೀತ್ಯರ್ಥವಾಗಿ ನಾವು ಉದ್ದಾರ ಆಗಲಿಕ್ಕೆ ಎಂಬ ಯಾವ ದಾನವನ್ನಾದರೂ ಇಲ್ಲಿ ಕೊಡಬಹುದು ಅಂದರು. ಸರಿ, ಇದೊಂದು ಆಕರ್ಷಣೆಯಾಗಿ ಹೋಗಬಾರದು. ಅಧಿಕ ಮಾಸ ಬಂತು ಒಂದೇ ಆಂಗ್ಲದಲ್ಲಿ ಹೇಳ್ತಿರಲ್ವ ಕ್ರೇಜ್ ಅಂತ, ಅವರು ಮಾಡಿದ್ರು ನಾನು ಮಾಡಿದೆ, ನಾನು ಮಾಡಿದೆ ಅವರು ಮಾಡಿದ್ರು ಅಂತ ಒಬ್ಬರನ್ನು ನೋಡಿ ಕಾಪಿ ಮಾಡುವಂತಹ ಒಂದು ಸ್ಥಿತಿ ಬರಬಾರದು. ಇದರಲ್ಲಿ ಒಂದು ಅರ್ಥವಿದೆ, ಆ ಅರ್ಥವನ್ನ ತಿಳಿದು ಮಾಡಿ ಅಂದ್ರು. ಮೇಲ್ನೋಟಕ್ಕೆ ಏನು ಶಾಸ್ತ್ರದಲ್ಲಿ ಹೇಳಿದೆ ಆ ಅಪೂಪದಾನಾದಿಗಳು ಎಲ್ಲವನ್ನ ಮಾಡಬೇಕು, ಎಲ್ಲವನ್ನ ಭಗವಂತನ ಪ್ರೀತಿಗಾಗಿ ಮಾಡಬೇಕು. ಆದರೆ ಈ ಅಧಿಕ ಮಾಸದಲ್ಲಿ ಪ್ರಧಾನವಾಗಿ ಮಾಡಬೇಕಾಗಿದ್ದೇನು ಅಂದ್ರೆ ಪ್ರಧಾನ ದಾನ ಯಾವುದು ಅಂತ ಕೇಳಿದರು. ಕೇಳಿದರೆ ದಾನ ತಗೊಳ್ಳುವವರು ಯಾರು ಪ್ರಧಾನ? ದಾನ ತಗೊಳ್ಳುವವರಲ್ಲಿ 3 ಲೋಕದೊಳಗೆ ದಾನ ಪಾತ್ರ ವಿಜಯ ವಿಠಲ ಅಂದರು. 3 ಲೋಕದಲ್ಲಿ ಪ್ರಧಾನ ದಾನವನ್ನು ಸ್ವೀಕಾರ ಮಾಡುವ ಅರ್ಹತೆ ಯಾರಿಗಿದೆ? ಭಗವಂತನಿಗಿದೆ. ಆದ ಕಾರಣ ನಾವು ಈ ಕಾಲದಲ್ಲಿ ಯಾವಾಗಾದರೂ ಸರಿ ದಾನ ಕೊಡಬೇಕಾದರೆ ಯಾರ ಉದ್ದೇಶದಲ್ಲಿ ದಾನ ಕೊಡಬೇಕು ಅಂದರೆ ಯಾರನ್ನ ಕರೀತೀವೋ ಅವರ ಒಳಗಿರುವ ಭಗವಂತನ ಉದ್ದೇಶದಿಂದ ದಾನ ಕೊಡಬೇಕು. ಜ್ಞಾನ ಸಹಿತ ಕರ್ಮ ಮಾಡಿದಾಗ ಮಾತ್ರ ಅದಕ್ಕೆ ಜಾಸ್ತಿ ಬೆಲೆ ಬರುತ್ತೆ. ಇಲ್ಲದಿದ್ರೆ ಏನಾಗುತ್ತೆ? ಮಾಣಿಕವ ಕೊಟ್ಟು ಅಂಗಡಿಯೋಳ್ ಅಜೀವಾನ ಪಡೆದಂತೆ. ಯಾರೋ ಬನಿದ್ದ, ಅವನ ಹಿರಿಯರೆಲ್ಲರೂ ತುಂಬಾ ದುಡ್ಡಿದ್ದವರು, ಎಲ್ಲಾ ಖರ್ಚಾಯಿತು, ಅವನೊಬ್ಬನೇ ಇದ್ದಾನೆ, ಅವರ ಮನೆಯಲ್ಲಿ ಕೂತಿದ್ದಾನೆ, ಅವನಿಗೆ ಊಟಕ್ಕೆ ಇಲ್ಲ, ಅವನಿಗೆ ಹೊಟ್ಟೆ ನೋವು ಆಗ್ತಾ ಇದೆ, ಅದಕ್ಕೆ ಅಂದುಕೊಂಡ ಚೂರು ಅಜಿವಾನ ಸಿಗುತ್ತೋ, ಅದಕ್ಕೆ ಮನೆಯಲ್ಲೇ ದೊಡ್ಡ ಕಲ್ಲು ಬಿದ್ದಿತ್ತು, ಇದು ಕೊಟ್ಟು ನೋಡೋಣ ಹಿರಿಯರ ಕಲ್ಲು, ಚೂರು ಅಜಿವಾನ ಸಿಗುತ್ತೇನೋ ಅಂತ. ಅದು ದೊಡ್ಡ ರತ್ನ.
ಅಂಗಡಿಗೆ ತಗೊಂಡು ಹೋದ. ಅಂಗಡಿ ಇವ ನೋಡಿದ, ನೋಡಿದರೆ ಅದು ಎಷ್ಟು ಬೆಲೆ ಎಂದ ಇಡೀ ಊರನ್ನೇ ತಗೊಳ್ಬಹುದು, ಅಷ್ಟು ದೊಡ್ಡ ರತ್ನ. ಅವನು ಬುದ್ಧಿ ಬಳಸಿ ಕೇಳಿದ, ಇದಕ್ಕೆ ನಿನಗೇನು ಬೇಕು ಅಂತ ಕೇಳಿದ. ಅವನು ಕೇಳಿದ್ದು, ಇದಕ್ಕೆ ಚೂರು ಅಜಿವಾನ ಸಿಗುತ್ತಾ ಅಂತ ಕೇಳಿದ. ಇಡೀ ಊರೇ ಸಿಗುವಾಗ ಅಜಿವಾನ ಸಿಗಲ್ವ, ಕಸಿವ ಬರುತ್ತೆ ಅಂತ ಹೇಳಿ ಅಜಿವಾನ ಚಿಕ್ಕ ಪ್ಯಾಕೆಟ್ ಮಾಡಿ ಕೊಟ್ಟ. ಅವನು ತಗೊಂಡು ಬಂದ. ಯದ್ಯಪಿ ಅವನ ರತ್ನಕ್ಕೆ ಎಷ್ಟು ಬರಬೇಕಾಗಿತ್ತು ಅಷ್ಟು ಪಡೆಯಲಿಲ್ಲ, ಕೇವಲ ಅಜಿವಾನ ಪಡೆದ. ಯಾಕೆ? ರತ್ನದ ಬೆಲೆ ಗೊತ್ತಿಲ್ಲ. ಹಾಗೆ ನಾವು ಮಾಡುವ ಕರ್ಮಗಳೇನಿವೆ ಈ ಕರ್ಮಗಳ ಬೆಲೆ ಗೊತ್ತಿಲ್ಲ ನಮಗಾದ್ದರಿಂದ ಚೂರು ಅಜಿವಾನದಷ್ಟು ಫಲ ಪಡೆದು ಹೋಗ್ತೇವೆ. ಅದಕ್ಕೆ ಚಿಕ್ಕ ದೃಷ್ಟಾಂತ ಇದೇ. ಅಧಿಕ ಮಾಸದ ದಾನ, ಬ್ರಾಹ್ಮಣರನ್ನ ಕರೆದು ವಸ್ತ್ರ ಕೊಟ್ಟು ಅದಮೇಲೆ ಏನು ವಾಯನ ದಾನ ಅಥವಾ ಊಟ ಎಲ್ಲ ಹಾಕಿ ಕೊಟ್ರು ದಂಪತಿಗಳಿಗೆ ಒಬ್ಬರು. ಅವರ ತಲೆಯಲ್ಲಿ ಕಲ್ಪನೆ ಏನು ಅಂದರೆ, ಆಚಾರನ ಕರೀಬೇಕು, ದಂಪತಿಗಳನ್ನ ಕರೀಬೇಕು, ಅವರಿಗೆ ಕೊಡಬೇಕು, ಇಷ್ಟೇ ಕಲ್ಪನೆ, ಇನ್ನು ಬೇರೆ ಇಲ್ಲ. ತಗೊಳ್ಳೋದು ಆಚಾರ್ಯ, ಕಾಲಿಗೆ ನೀರು ಹಾಕಿದ್ದು ಆಚಾರ್ಯಗೆ, ಇಷ್ಟೇ ಇತ್ತು ತಲೆಯಲ್ಲಿ. ಎಷ್ಟು ಫಲ ಬಂತು? ಚೂರೇ ಫಲ ಬಂತು. ಆದರೆ ಇನ್ನೊಬ್ಬರಿದ್ರು, ಅವರು ಅದೇ ಆಚಾರ್ಯಗೆ ಕಾಲ ತಡೆದ್ರು, ಅದೇ ಕೊಡಬೇಕಾಗಿದ್ದ ಸೆಟ್ ಸೇಮ್ ಸೆಟ್ ಅವ್ರ ಮನೆಯಲ್ಲಿ ಇತ್ತು, ಅವರು ಕೊಟ್ರು. ಕೊಡುವ ಕಾಲಕ್ಕೆ ಮನಸ್ಸಿನಲ್ಲಿ ಈ ತರ ಚಿಂತನೆ ಮಾಡಿದ್ರು. ಏನು ಚಿಂತನೆ ಮಾಡಿದ್ರು? ಪ್ರತಿಯೊಬ್ಬ ಜೀವರಾಶಿಯ ಸುತ್ತು ಭಗವಂತ ಇರ್ತಾನೆ, ಹೌದಾ? ಇರಬೇಕು, ಇಲ್ಲದಿದ್ರೆ ಜೀವರಾಶಿ ನಡೀಲಿಕ್ಕಾಗಲ್ಲ. ಆ ಜೀವರಾಶಿಯ ಸುತ್ತು ದೇವನಿದ್ದಾನೆ. ನಾನು ಕಾಲು ತೊಳೆದದ್ದು ಆಚಾರ್ಯರಿಗಲ್ಲ, ಆಚಾರ್ಯರ ಸುತ್ತೂ ಇರುವ ಭಗವಂತನ ಪಾದ ಇದೆಯಲ್ವಾ, ಆ ದೇವರ ಪಾದಕ್ಕೆ ನೀರು ಹಾಕಿದೆ ಅಂತ ಆಲೋಚನೆ ಮಾಡಿದೆ. ಅದರಿಂದ ಏನಾಯಿತು ಅಂದರೆ, ಆಚಾರ ಕಾಲಿಗೆ ನೀರು ಹಾಕಿದ್ರು ಅಂದ್ರೆ ಅದರಲ್ಲಿ ಏನು ಬರಲ್ಲ, ಅಲ್ಲೇ ಭಗವಂತನ ಪಾದವಿದೆ ಅಂತ ತೊಳೆದರೆ ಅವಾಗ 3.5 ಕೋಟಿ ತೀರ್ಥ ಅಲ್ಲಿ ನಿಲ್ಲುತ್ತೆ. ಯಾಕೆ? ಇದು ಆಚಾರ ಕಾಲ ಅಲ್ಲ, ದೇವರ ಪಾದ ಇದೆ ಅಲ್ಲ. ಗೊತ್ತಿಲ್ಲದೆ ತೊಳೆದರೂ ದೇವರ ಪಾದ ಇರುತ್ತಲ್ಲ, ತೊಳೆದರೂ ಕೂಡ ಫಲ ಬರಲ್ಲ. ಗೊತ್ತಿಲ್ಲದೆ ತೊಳೆದರೆ ಫಲ ಬರಲ್ಲ. ಹಾಗೆ ಬ್ರಾಹ್ಮಣರನ್ನ ಕರೆದರು, ಕರೆದ ಮೇಲೆ ಚಿಂತನೆ ಮಾಡಿದರು. ಒಬ್ಬೊಬ್ಬರಲ್ಲಿ 72,000 ನಾಡಿಗಳಿರುತ್ತೆ. 72,000 ನಾಡಿಗಳಲ್ಲಿ 72,000 ಜನ ದೇವತೆಗಳಿದ್ದಾರೆ, ಸ್ತ್ರೀ ಪುರುಷರು. ಒಟ್ಟಾರೆ ಎಷ್ಟು? 36,000 ಜನ ದಂಪತಿಗಳು. ಈ ಕೊಟ್ಟ ದಾನ, ಈ ಕೊಟ್ಟ ವಸ್ತ್ರ, ಈ ಕೊಟ್ಟ ಭೋಜನ ಎಲ್ಲವೂ ಕೂಡ ಈ ಆಚಾರ್ಯರಿಗೆ ಮಾತ್ರ ಅಂತಲ್ಲ, ಒಳಗಿರುವ 36,000 ದಂಪತಿಗಳಿಗೆ ಅಂತ ಅವರು ಚಿಂತನೆ ಮಾಡಿದರು. ನೋಡಿ, ಮೊದಲಿನವರು ಬರೇ ಆಚಾರ್ಯರಿಗೆ ಅಂತ ಕೊಟ್ರು, ಇವರು ಅವರೊಳಗಿರುವ ಭಗವಂತನಿಗೆ ದೇವತೆಗಳಿಗೆ ಅಂತ ಕೊಟ್ರು, ಇವರಿಗೆಷ್ಟು ಫಲ ಬರುತ್ತೆ ಅಂದರೆ, ಮೊದಲಿನವರಿಗೆ ಒಬ್ಬ ಆಚಾರ ದಂಪತಿಗಳಿಗೆ ಊಟ ಹಾಕಿದ ಫಲ ಬರುತ್ತೆ, ಎಲ್ಲ ಕೊಟ್ಟ ಫಲ ಬರುತ್ತೆ. ಇಲ್ಲಿ ನೋಡಿ, 36,000 ದಂಪತಿಗಳು ಅಂತ ಹೇಳಿದರೆ ವರ್ಷಕ್ಕೆ ಎಷ್ಟು ದಿನ? 360 ದಿನ. ಇಂಟು 100 ಹಾಕಿದ್ರೆ 36,000 ಅಂದ್ರೆ 100 ವರ್ಷ. 100 ವರ್ಷ ನಾವು ಬದುಕಿ ಪ್ರತಿಯೊಂದು ದಿನ ದಂಪತಿಗಳಿಗೆ ಭೋಜನಾದಿಗಳನ್ನು ಮಾಡಿಸಿ ದಾನ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ಒಂದು ದಿನ ಚಿಂತನೆ ಮಾಡಿದ್ದಕ್ಕೆ ಬಂತು ಆ ವ್ಯಕ್ತಿಗೆ. ಇದು ಹರಿಕಥಾಮೃತ ಸಾರದಲ್ಲಿ ಸತ್ಯ ಸಂಶಯವಿಲ್ಲವೆಂದೆಂದು ಅಂತ ಹೇಳಿಬಿಡುತ್ತಾರೆ. ಈಗೇನಾಯಿತು? ಒಂದೇ ಕರ್ಮ, ಒಂದೇ ದಾನ, ಒಂದೇ ಇದು ಎಲ್ಲ ಇಬ್ಬರೂ ಮಾಡಿದರು. ಇವರಿಗೆ ಬಂದ ಫಲವೆಷ್ಟು? ಅಜಿವಾನದಷ್ಟು. ಅವರಿಗೆ ಬಂದ ಫಲವೆಷ್ಟು? ಮಾಣಿಕ್ಯದಷ್ಟು ಬಂದಿದೆ. ಆದ ಕಾರಣ ಈ ಒಂದು ಅಧಿಕ ಮಾಸ ಅಲ್ಲ, ಯಾವುದೇ ಮಾಸದಲ್ಲಾಗಲಿ ನಾವು ಒಳಗಿರುವ ಭಗವಂತನ ಉದ್ದೇಶದಿಂದ ಏನು ದಾನ ಧರ್ಮಾದಿಗಳು ಮಾಡಿದರೆ ಅನಂತ ಫಲ ಬರುತ್ತೆ. ಸರಿ, ಆ ದಾನಗಳಲ್ಲಿ ಯಾವ ದಾನ ಶ್ರೇಷ್ಠ ಅಂತ ಶಾಸ್ತ್ರ ವಿಮರ್ಶೆ ಮಾಡುತ್ತಾ ಬಂತು. ಈ ದಾನ ಮಾಡಿದ್ದರಿಂದ ಏನು ಗಳಿಸಬೇಕು ಅಂತಿದ್ದೀರಿ? ದಾನ ಮಾಡುವುದರಲ್ಲೇ ತಾತ್ಪರ್ಯವೋ, ದಾನ ಮಾಡಿದ್ದರಿಂದ ಏನಾದರೂ ಫಲ ಬರಬೇಕು, ಫಲ ಬರಲಿಕ್ಕೆ ಮಾಡುತ್ತಾ ಇದ್ದೀವಿ, ಏನು ಬೇಕು ಫಲ ಅಂದ್ರು? ಭಗವಂತ ಪ್ರೀತನಾಗಬೇಕು.
ಪ್ರೀತನಾದರೆ ಏನು ಬೇಕಾದರೂ ಕೊಡ್ತಾನೆ. ಅದಕ್ಕಂದ್ರೂ ಭಗವಂತ ಪ್ರೀತನಾಗಬೇಕಾದರೆ ದೇವರನ್ನ ಕೇಳಿದ್ದೀರಾ ಏನಂತ, ನಿನಗೆ ಯಾವುದು ಪ್ರೀತಿಕರವೋ ಅದು ಕೊಡ್ತೇನೆ ಅಂತ. ಊಟಕ್ಕೆ ಕರೆದರೆ ಕರೆಯಲಿಕ್ಕೆ ಮೊದಲು ಅವರ ಮನೆಗೆ ಹೋದಾಗ ಬ್ರಾಹ್ಮಣರನ್ನ ನಿಮಗೆ ಇಷ್ಟವಾದ ಪದಾರ್ಥವೇನು ಅಂತ ಕೇಳಬೇಕಂತೆ. ಕೇಳಿ ಅದನ್ನೇ ಅಡಿಗೆ ಮಾಡಿದರೆ ಮಾರನೇ ದಿನ ಬಲವಂತ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ, ಅವರೇ ಚೆನ್ನಾಗಿ ಊಟ ಮಾಡುತ್ತಾರೆ. ನಾವೇನೋ ಅದು ತಿಳಿಯದೆ ಅವರಿಗೆ ವಿರುದ್ಧವಾದ್ದೆಲ್ಲ ನಾವು ತಂದು ಅಡಿಗೆ ಮಾಡಿ ಚೂರು ಜಾಸ್ತಿ ಊಟ ಮಾಡಿ ಅಂತ ಬಲವಂತ ಮಾಡಿದ್ರೆ ಊಟ ಮಾಡಲಿಕ್ಕಾಗುತ್ತಾ? ಹಾಗೆ ಈ ದಾನ ಧರ್ಮ ಕರ್ಮ ಇದರಲ್ಲಿ ಭಗವಂತ ನಾವು ಯಾವುದನ್ನ ಮಾಡಿದರೆ ಜಾಸ್ತಿ ಪ್ರೀತನಾಗ್ತಾನೆ. ಈಗ ನೋಡಿ, ಊಟಕ್ಕೆ ಕರೆದಿದ್ದಾರೆ, ಏನು ಬಡಿಸಿದ್ರೂ ಊಟ ಮಾಡ್ತೀರಾ, ಹೌದಾ? ಬೇಕಾದ್ದು ಬಡಿಸಿದ್ರೆ ಜಾಸ್ತಿ ಊಟ ಮಾಡ್ತೀರಾ. ಹಾಗೆ ನಾವು ಈ ಶಾಸ್ತ್ರದಲ್ಲಿ ಹೇಳಿದ ಯಾವ ಕರ್ಮವನ್ನ ಮಾಡಿದ್ರೂ ಕೂಡ ಭಗವಂತ ಪ್ರೀತನಾಗ್ತಾನೆ. ಆದರೆ ಅವನಿಗೆ ಯಾವುದು ಬೇಕೋ, ಯಾವುದು ಮಾಡಿದರೆ ಭಗವಂತನಿಗೆ ಜಾಸ್ತಿ ಪ್ರೀತಿಯೋ ಅಂಥದ್ದನ್ನ ನಾವು ಮಾಡಬೇಕಾಗುತ್ತೆ. ಅವಾಗ ಕೇಳಿದ್ರು, ಸ್ವಾಮಿ ನಿನಗೆ ಜಾಸ್ತಿ ಪ್ರೀತಿಯಾಗುವ ದಾನ ಧರ್ಮ ಏನಾದರೂ ಇದೆಯಾ? ಅದಿದ್ರೆ ಹೇಳು. ನಾನು ಶಾಸ್ತ್ರದಲ್ಲಿ ಹೇಳಿದ ಪ್ರತಿಯೊಂದು ನನಗಿಷ್ಟವೇ ಅಂದ. ಅಲ್ಲ, ಜಾಸ್ತಿ ಇಷ್ಟವಾದ್ದು ಯಾವುದು ಅಂತ ಕೇಳಿದಾಗ ಭಗವಂತ ಹೇಳಿದ, ನೀವು ನಿಮ್ಮ ಹತ್ತಿರ ಪದಾರ್ಥಗಳನ್ನು ನನಗೆ ಕೊಡ್ತೀರಾ, ಅದೆಲ್ಲ ನಾನು ಕೊಟ್ಟದ್ದೆ. ನಿಮ್ಮ ಶರೀರ ನಾ ಕೊಟ್ಟದ್ದೆ, ನಿಮ್ಮ ಇಂದ್ರಿಯಗಳು ನಾ ಕೊಟ್ಟದ್ದೆ, ಮನಸ್ಸು ಪ್ರಾಣ ನಾ ಕೊಟ್ಟದ್ದೆ, ಹಾಗೆ ಸುತ್ತೂ ಇರುವ ವ್ಯಕ್ತಿಗಳು ನಾನು ಕೊಟ್ಟದ್ದೆ, ಪದಾರ್ಥಗಳು ನಾನು ಕೊಟ್ಟದ್ದೆ. ಅಷ್ಟೇ ಅಲ್ಲ, ನನಗೆ ಬೇಡದ್ದು ನಾನು ಕೊಟ್ಟದ್ದು, ನನಗೆ ಬೇಡದ್ದು ಹೌದು. ಆದ್ದರಿಂದ ನನಗೆ ಬೇಡದ್ದು ನನಗೆ ನಾನು ಕೊಟ್ಟದ್ದು ನನಗೆ ಕೊಡೋದರಲ್ಲಿ ತಾತ್ಪರ್ಯವಿಲ್ಲ. ಅವಾಗ ಕೇಳಿದವು, ನೀ ಕೊಟ್ಟದ್ದಲ್ಲದೆ ನಿನಗೆ ಏನು ಕೊಡಲಿಕ್ಕೆ ಸಾಧ್ಯ? ಅವಾಗ ಭಗವಂತ ಕೇಳಿದ, ಹೌದು ನಾನೇ ಕೊಟ್ಟಂತ ಎಲ್ಲಾ ಇದರಲ್ಲಿ ಒಂದು ನನಗೆ ಬೇಕು. ಏನು? ನಿಮ್ಮ ಮನಸ್ಸನ್ನು ನನ್ನ ಕಡೆ ಗಮನ ಕೊಡಿ, ಕಾನ್ಸಂಟ್ರೇಷನ್ ನನ್ನ ಕಡೆ ಕೊಡಿ, ಅಷ್ಟು ಸಾಕು ಅಂದ ಭಗವಂತ. ಅದಕ್ಕೆ ದಾಸರಂದ್ರು, ಮನವನಿತ್ತರೆ ತನ್ನ ನೀವನು. ನಾವದೊಂದು ಬಿಟ್ಟು ಎಲ್ಲವನ್ನು ಕೊಡ್ತಾ ಇರ್ತೀವಿ. ಏನಾದರೂ ಒಂದು ವ್ರತ, ಏನಾದರೂ ಸಾಧನೆ ಮಾಡಿದರೆ ವರಮಹಾಲಕ್ಷ್ಮಿ ವ್ರತ ಎಷ್ಟು ಗಂಟೆಗೆ ಹೇಳ್ತೀರಾ? ಒಂದು 4 ಗಂಟೆಗೆ ಹೇಳ್ತೀರಾ? ಯಾಕೆ ಅವತ್ತು ತುಂಬಾ ಕಾರ್ಯಕ್ರಮ ಇರುತ್ತೆ ಅಂತ. 4 ಗಂಟೆಗೆ ಎದ್ದು ಅಡಿಗೆ ಮಾಡಿ ಕಲಶ ಇಟ್ಟು ಆಚಾರ ಕರೆದು ಆ ಪೂಜೆ ಆಗಿ ಬ್ರಾಹ್ಮಣ ಮುತ್ತೈದರು ಊಟ ಹಾಕಿ ವಾಯನ ದಾನ ಕೊಟ್ಟು ನೀವು ಊಟ ಮಾಡುವುದರೊಳಗೆ 4 ಆಗುತ್ತೆ, ಹೌದಾ? ನಿಮ್ಮ ಸಾಧನೆ ಎಷ್ಟೊತ್ತಾಯಿತು? 4 ಗಂಟೆಯಿಂದ 4 ಗಂಟೆ ಪರ್ಯಂತ ಆಯಿತು, ಅಂದ್ರೆ 12 ತಾಸು ಸಾಧನೆ ಆಯಿತು. ಒಂದು ವೇಳೆ ನಾವು ಮೇಲಿನ ಲೋಕಕ್ಕೆ ಕಾಂಟ್ಯಾಕ್ಟ್ ಮಾಡಲಿಕ್ಕಾದರೆ, ಸ್ವಾಮಿ ನಮ್ಮ ಪ್ರಕಾರ ಸಾಧನೆ 12 ಗಂಟೆ ಆಯಿತು, ನಿಮ್ಮ ಪ್ರಕಾರ ಸಾಧನೆ ಎಷ್ಟು ಕಾಲ ಆಯಿತು ಹೇಳಿ ಅಂತ ಕೇಳಿದರೆ ಅವರು 12 ನಿಮಿಷವೂ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಸಾಧನೆ ಅಂದರೆ ಏನು? ಕೇವಲ ಭಗವಂತನಲ್ಲಿ ಮನಸ್ಸಿಡೋದೇ ಪ್ರಧಾನವಾದ ಸಾಧನ. ಆ ಮನಸ್ಸನ್ನೇ ಇಡಲಿಲ್ಲ, ಆ ತಂಬಿಗೆ ತೊಳಿ, ಇದನ್ನು ಮಾಡು ಅದನ್ನು ಮಾಡು, ಇದರಲ್ಲೇ ಮೆಕ್ಯಾನಿಕಲ್ ಪ್ರಾಸೆಸ್ ಅಲ್ಲೇ ನಮ್ಮ ಮನಸ್ಸು ಹೋಗ್ತಾ ಇದೆ. ಅದಕ್ಕೆ ಅಲ್ಲಿ ಪ್ರಧಾನವಾಗಿ ಉತ್ತರ ಕೊಡ್ತಾ ಇದ್ದಾರೆ, ದೇವರಲ್ಲಿ ಮನಸ್ಸು ಇಡೋದೇ ನಿಜವಾದ ಸಾಧನ ಅಂದ್ರು. ಅದನ್ನ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ವಿಸ್ತಾರವಾಗಿ ತಗೊಳ್ತಾ ಬರ್ತಾರೆ. ಭಗವಂತನಿಗೆ ವಿಶೇಷವಾದ ದಾನ ಯಾವುದು ಈ ತಿಂಗಳಲ್ಲಿ ಅಂದ್ರೆ, ಆದಷ್ಟು ಕಾಲ ಭಗವಂತನ ಧ್ಯಾನ ಚಿಂತನಾಡಿಗಳಲ್ಲಿ ಕಾಲ ಕಳೆಯೋದೇ ಈ ಅಧಿಕ ಮಾಸದಲ್ಲಿ ನಾವು ಮಾಡಬೇಕಾಗಿದ್ದು. ದಾನ ಮಾಡೋಣ, ಅಪೂಪ ದಾನ ಮಾಡೋಣ, ಅಥವಾ ಏನು ವಿಶೇಷವಾದ ಕಲಶ ದಾನ, ಛತ್ರಿ ದಾನ, ಏನು ಬೇಕಾ, ಸ್ವಯಂಪಾಕ ದಾನ, ಹಣ್ಣು, ಎಲ್ಲಾ ದಾನ ಮಾಡೋಣ. ಆದರೆ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದ ದಾನ ಯಾವುದಯ್ಯಾದರಲ್ಲಿ ಅಂತ ಹೇಳಿದರೆ, ನಮ್ಮ ಮನಸ್ಸನ್ನ ದೇವರಿಗೆ ಕೊಡೋದು. ಮನಸ್ಸು ದೇವರತ್ರ ಕೊಡೋದು ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ ಮಾಡುತ್ತಾ ಬಂದರು. ಅದಕ್ಕೆ ಹೇಳ್ತಾರೆ,
ಅವನನ್ನ ಕುರಿತೇ ಚಿಂತನೆ ಮಾಡೋದು ನಿಜವಾದ ಸಾಧನ ಅಂದ್ರು. ಅಂದ್ರೆ ಅವನನ್ನ ಕುರಿತೇ ನಮ್ಮ ತಲೆಯಲ್ಲಿ ಸದಾ ಚಿಂತನೆ ಮಾಡಿದರೆ ಈ ತಿಂಗಳೆಲ್ಲ ಭಗವಂತನಿಗೆ ನಿಜವಾದ ದಾನ ಮಾಡಿದಂತಾಗುತ್ತೆ ಅಂದ್ರು. ಅವಾಗ ಮತ್ತು ಪ್ರಶ್ನೆ ಬಂತು. ನಾನು ಚೂರು ನಿಮ್ಮನ್ನ ಉಪೋದ್ಘಾತ ಹೇಳಿ ಕರಕೊಂಡು ಹೋಗ್ತಾ ಇರೋದು ಭಾಗವತದ ಕಡೆಗೆ. ಭಾಗವತದಲ್ಲೇ ಪ್ರಶ್ನೆ ಬರ್ತಾ ಇದೆ, ನಾವು ಸಾಧನೆ ಏನು ಮಾಡಬೇಕು, ಸಾಧನೆ ಅಂದ್ರೆ ಏನು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡುತ್ತಾರೆ. ಮನಸ್ಸನ್ನ ಭಗವಂತನ ಪಾದಾರವಿಂದದಲ್ಲಿ ಸದಾ ಇಡೋದೇ ಸಾಧನ. ಮತ್ತೆ ನಮಗೆ ಸ್ನಾನ, ಸಂಧ್ಯಾ ಪೂಜಾ, ವೈಶ್ವದೇವ ಬಲಿಹರಣ, ಹೆಂಗಸರಿಗೆ ಗುರುಮಂತ್ರ, ಸುಳಾದಿ ಇವೆಲ್ಲ ಹೇಳ್ತಾರಲ್ವಾ, ಇವೆಲ್ಲ ಸಾಧನೆಗಳಲ್ಲವೇ ಅಂದ್ರೆ ಇವೆಲ್ಲ ಸಾಧನೆಗಳು ಹೌದು. ಆದರೆ ಈ ಸಾಧನೆ ಎಂತಹದ್ದು ಅಂದ್ರೆ ಇದರ ಗುರಿ ಈ ಎಲ್ಲ ಮೆಕ್ಯಾನಿಕಲ್ ಪ್ರಾಸೆಸ್, ವೇದೋಕ್ತ ಕರ್ಮಾನುಷ್ಠಾನ, ಇದರದೆಲ್ಲ ಎಲ್ಲಿಗೆ ಅಂದ್ರೆ ಮನಸ್ಸನ್ನು ಶುದ್ಧಿಗೊಳಿಸೋ ಪರ್ಯಂತ. ಇದರ ಮನಃಶುದ್ಧಿ ಪರ್ಯಂತಾಹ, ಮನಸ್ಸು ಶುದ್ಧ ಆದ ಮೇಲೆ ಏನು ಮಾಡಬೇಕು, ಶುದ್ಧವಾದ ಮನಸ್ಸನ್ನ ದೇವರಲ್ಲಿ ಇಡೋದೇ ನಿಜವಾದ ಸಾಧನ ಅಂತ ಚೆನ್ನಾಗಿ ತಿಳಿಸಿಕೊಟ್ರು. ಅದಕ್ಕೆ ಆ ಶುದ್ಧವಾದ ಮನಸ್ಸನ್ನ, ಮನಸ್ಸು ಶುದ್ಧ ಆಗೋದು ಹೇಗೆ, ಅದರಲ್ಲಿ ಅಶುದ್ಧಿ ಏನಿತ್ತು, ಮನಸ್ಸು ಶುದ್ಧವಾಗೋದು ಹೇಗೆ, ಶುದ್ಧವಾದ ಮನಸ್ಸನ್ನ ದೇವರಲ್ಲಿ ಇಡೋ ರೀತಿ ಹೇಗೆ ಅಂತ ವಿಶ್ಲೇಷಣೆಯನ್ನ ಮಾಡುತ್ತಾ ಬರುತ್ತಾರೆ. ಅದಕ್ಕೆ ಹೇಳ್ತಾರೆ ಮನಸ್ಸಿನಲ್ಲಿ ದೋಷ ಯಾವುದು ಅಂದ್ರೆ ಚಾಂಚಲ್ಯ, ಚಂಚಲವಾಗಿರುತ್ತೆ. ಅದರ ಚಾಂಚಲ್ಯಕ್ಕೆ ಕಾರಣ ಯಾವುದಯ್ಯ ಅಂದ್ರೆ ಪಾಪ, ನಮ್ಮದೇ ಆದ ಹಿಂದಿನ ಪಾಪ, ಅದರಿಂದಾಗಿ ಮನಸ್ಸು ಚಂಚಲವಾಗ್ತಾ ಇರುತ್ತೆ. ಅದನ್ನ ಕಪಿಲನಾಮಕ ಭಗವಂತ ವಿಶೇಷವಾಗಿ ತಿಳಿಸಿಕೊಡುತ್ತಾನೆ. ಪ್ರಾಣಾಯಾಮೈಹಿ ದಹೇದ್ದೋಷಾನ್ ಧಾರಣಾಭಿಶ್ಚ ಕೆಲ್ಬಿಷಾನ್ ಅಂತ. ಪ್ರಾಣಾಯಾಮಾದಿಗಳು ಮಾಡೋದರಿಂದ ಮನಸ್ಸಿನ ಚಾಂಚಲ್ಯ ಹೋಗುತ್ತೆ. ಧಾರಣ, ಭಗವಂತನ ರೂಪವನ್ನ ಮನಸ್ಸಿನಲ್ಲಿ ಚೆನ್ನಾಗಿ ನೆನೆಯೋದರ ಮೂಲಕ ನಮ್ಮ ಪಾಪಗಳೆಲ್ಲ ನಾಶ ಆಗುತ್ತೆ ಅಂತ ಎರಡು ಮಾರ್ಗಗಳನ್ನ ಹೇಳಿಕೊಡುತ್ತಾರೆ. ಆ ಎರಡು ಮಾರ್ಗಗಳನ್ನ ಹೇಳಿಕೊಟ್ಟಾಗ ಒಂದು ಮಾರ್ಗ ಯಾವುದು, ಪಾಪಗಳನ್ನ ಕಳೆಯುವ ಭಗವಂತನ ನೆನಪೇನು ಅಂದಾಗ ಅವಾಗ ತಿಳಿಸಿಕೊಡುತ್ತಾರೆ ಎರಡು ರೀತಿಯಲ್ಲಿ ಮಾಡಬೇಕು ಭಗವಂತನ ನೆನಪನ್ನ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಅದನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಬೆಳಿಗ್ಗಿನಿಂದ ಮಾರನೇ ದಿನ ಬೆಳಿಗ್ಗಿನ ಪರ್ಯಂತ ನಮ್ಮಿಂದ ಯಾವ ಯಾವ ಕಾರ್ಯಗಳಾಗುತ್ತೆ ಆ ಕಾರ್ಯಗಳೆಲ್ಲವನ್ನ ಭಗವಂತನಿಗೆ ವಿಶೇಷವಾಗಿ ಅದನ್ನ ಅರ್ಪಣೆ ಮಾಡಬೇಕು. ಈ ಅರ್ಪಣೆ ಮಾಡತಾ ಬಂದರೆ ನಮ್ಮ ಸಕಲ ಪಾಪಗಳು ನಿವೃತ್ತಿ ಆಗುತ್ತೆ. ಅಲ್ಲೂ ಪ್ರಶ್ನೆ ಬಂತು, ಭಗವಂತನಿಗೆ ನಮ್ಮ ಎಲ್ಲಾ ಕರ್ಮಗಳು ಯಾಕೆ ಸಮರ್ಪಣೆ ಮಾಡಬೇಕು ಅಂತ ಕೇಳಿದ್ರು. ಭಗವಂತ ಏಳು ರೀತಿಯಾದ ಅನ್ನಗಳನ್ನ ಸೃಷ್ಟಿ ಮಾಡಿದ. ಅದರಲ್ಲಿ ನಮಗೆ ಕೊಟ್ಟ ಅನ್ನದಲ್ಲಿ ಸ್ವಾಹಾಕಾರದಿಂದ ದೇವತೆಗಳಿಗೆ ಕೊಡುವುದು ಮೊದಲನೇ ಅನ್ನ. ನಿತ್ಯವೂ ಕೂಡ ನಾವು ಸ್ವಾಹಾಕಾರದಿಂದ ದೇವತೆಗಳಿಗೆ ವೈಶ್ವದೇವದಲ್ಲಿ ಕೊಡಬೇಕು. ನಂತರ ಪಿತೃಗಳಿಗೆ ಸ್ವಧಾಕಾರದಿಂದ ತರ್ಪಣಾದಿಗಳು ಪಿಂಡ ಪ್ರದಾನಾದಿಗಳು ಮಾಡುವುದು ಎರಡನೇ ಅನ್ನ. ಮೂರನೇ ಅನ್ನ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನೆಗೆ ಬಂದವರು ಯಾರಿರ್ತಾರೆ ಅವರಿಗೆ ಅನ್ನ ಫಲ ಜಲ ಕೊಡುವುದು ಮೂರನೇ ಅನ್ನ. ಇನ್ನು ಪಶುಪಕ್ಷಾದಿಗಳಿಗೆ ವಿಶೇಷವಾಗಿರತಕ್ಕಂಥ ಹುಲ್ಲು ನೀರು ಇವೆಲ್ಲ ಕೊಡುವುದು ನಾಲ್ಕನೇ ಅನ್ನ ಅಂದ್ರು. ಐದನೇ ಅನ್ನ, ಆರನೇ ಅನ್ನ, ಏಳನೇ ಅನ್ನ ಬೇಕಾಗಿತ್ತು, ಮಿಕ್ಕ ಮೂರು ಅನ್ನಗಳು. ಅದನ್ನ ಭಗವಂತ ಹೇಳಿದ, ಮನುಷ್ಯರು ಮಾಡತಕ್ಕಂಥ, ಜೀವರಾಶಿಗಳು ಮಾಡತಕ್ಕಂಥ ಮಾನಸಿಕ ವಾಚಿಕ ಕಾಯಿಕ ಕರ್ಮಗಳೇನಿವೆ ಆ ಕರ್ಮಗಳೇ ಪ್ರಧಾನವಾಗಿ ಭಗವಂತನಿಗೆ ಅನ್ನ ಅಂತ ಅರ್ಪಣೆ ಮಾಡಬೇಕು. ಅದನ್ನೇ ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಜಾಯಂತೆಯ ಉಪಾಖ್ಯಾನ ಅಂತ ಬರ್ತಾ ಇದೆ. ಅದರಲ್ಲಿ ಕೇಳುತ್ತಾರೆ ಪ್ರಧಾನವಾದ ಭಾಗವತ ಧರ್ಮ ಅಂದ್ರೆ ಏನು. ಭಾಗವತ ಧರ್ಮ ಅಂದ್ರೆ ಭಗವಂತನ ಪಡೆಯಲಿಕ್ಕೆ ಉಪಾಯ ಯಾವುದು ಅಂತ ಹೇಳಿದರೆ ಅದಕ್ಕೆ ಇದನ್ನು ಹೇಳುತ್ತಾರೆ, ನಾವು ಮಾಡಿದ ಕರ್ಮಗಳನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡುವುದೇ ನಿಜವಾದ ಉಪಾಯ.
ಆ ಅರ್ಪಣೆ ಮಾಡುವಾಗ ಆ ಕರ್ಮಗಳು ಮಾಡಿದ್ಯಾರು ಅಂತ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಜೀವ ಕರ್ಮ ಮಾಡೋದು, ಆದರೆ ಅವನು ಸ್ವತಂತ್ರನಲ್ಲ, ಭಗವಂತನೇ ಸ್ವತಂತ್ರ. ಸ್ವತಂತ್ರನಾದ ಭಗವಂತ ಜೀವನ ಮೂಲಕ ಏನು ಮಾಡಿ ಮಾಡಿಸ್ತಾನೆ ಕರ್ಮಗಳನ್ನ, ಆ ಕರ್ಮಗಳನ್ನ ಭಗವಂತನಿಗೆ ಜೀವ, ನೀನು ನನ್ನ ಮೂಲಕ ನನ್ನ ಹಿಂದಿನ ಕರ್ಮಾನುಸಾರ ಮಾಡಿಸಿದ್ದಯ್ಯ, ಇದು ನಿನಗರ್ಪಿತ ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದರಲ್ಲಿ ಈ ಚಿಂತನೆ ಇಲ್ಲದೆ, ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಎಂಬ ಚಿಂತನೆ ಇಲ್ಲದೆ, ಕೇವಲ ನಾ ಮಾಡಿದೆ ಎಂಬ ಚಿಂತನೆಯಿಂದ ಬಂದರೆ ಅದು ಭಗವಂತನಿಗೆ ಪ್ರೀತಿಕರವಲ್ಲ. ಯಾಕೆ ಅಂದರೆ ಅವನೇ ನಮ್ಮಿಂದ ಮಾಡಿಸ್ತಾನೆ. ಹೇಗೆ ಮಾಡಿಸ್ತಾನೆ? ದೃಷ್ಟ ಅಂತ ಕೊಡುತ್ತಾರೆ. ಚಿಕ್ಕ ಮಗುವಿನಿಂದ ತಂದೆ ಅಕ್ಷರಾಭ್ಯಾಸ ಮಾಡಿಸಿದಂತೆ. ಚಿಕ್ಕ ಮಗುವಿನಿಂದ ಹೇಗೆ ಅವನಿಗೆ ಹಲಿಗೆ ಹಿಡಿಯಲಿಕ್ಕೆ ಬರಲ್ಲ, ಹಿಡಿಯಬೇಕೆಂಬ ವಿಷಯವೂ ಗೊತ್ತಿಲ್ಲ, ಅಪ್ಪನೇ ಅವನ ಎರಡು ಕೈಯಲ್ಲಿ ಇಟ್ಟು ಆ ಕೈಯನ್ನು ತನ್ನ ಕೈ ಮೂಲಕ ಅದುಮೆ ಹಿಡಿತಾನೆ. ಬಳಪವನ್ನು ತಾನೇ ಆ ಮಗನ ಕೈ ಮೂಲಕ ಹಿಡಿದು ತಾನೇ ಬರೀತಾನೆ. ಯದ್ಯಪಿ ನಿಜವಾಗಿ ಬರದದ್ದು ಅಪ್ಪನೇ, ಅಕ್ಷರಾಭ್ಯಾಸ ಅಪ್ಪನದ್ದು ಮಗನದ್ದು ಅಂತ ಕರೆದು, ಆದ್ದರಿಂದ ಮಗನದ್ದೇ ಬರದದ್ದಪ್ಪ. ಅದಕ್ಕಂದ್ರು ಮಗನ ಕೈ ಅಪ್ಪನ ಕೈಯಲ್ಲಿ ಸೇರಿಕೊಂಡಿದೆ, ಅದಕ್ಕೆ ಮಗನ ಅಕ್ಷರಾಭ್ಯಾಸ ಅಂದ್ರು. ಆ ರೀತಿಯಲ್ಲಿ ಭಗವಂತ ನಮ್ಮೆಲ್ಲಾ ಇಂದ್ರಿಯಗಳನ್ನ ಹಿಡಿದು ನಮ್ಮ ಎಲ್ಲಾ ಕಾರ್ಯಗಳನ್ನ ಮಾಡಿ ಮಾಡಿಸ್ತಾ ಇದ್ದಾನೆ. ಅಂತಹ ಕಾಲಕ್ಕೆ ಆ ಎಲ್ಲಾ ಇಂದ್ರಿಯಗಳಿಂದ ಭಗವಂತ ನಮ್ಮಿಂದ ಮಾಡಿ ಮಾಡಿಸುವ ಸಕಲ ಕಾರ್ಯಗಳನ್ನ ದೇವರಿಗೆ ಅರ್ಪಣೆ ಮಾಡುವುದೇ ನಿಜವಾದ ಸಾಧನ. ಹಾಗೆ ಸರ್ವತ್ರ ಅವನನ್ನ ನೆನೆಯೋದೇ ನಿಜವಾದ ಸಾಧನ ಅಂತ ಹೇಳ್ತಾ ಬಂದ್ರು. ಅವಾಗಂದ್ರು ಈ ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಅಂತ ಹೇಳಿದರಲ್ಲ, ಅದರ ಅರ್ಥವನ್ನ ಚೂರು ವಿಸ್ತಾರ ಮಾಡುತ್ತಾ ಬರ್ತಾರೆ. ನಮ್ಮ ಇಡೀ ಕರ್ಮಗಳನ್ನ ಮೂರು ಭಾಗ ಮಾಡಿದ್ರು. ಕಾಯದಿಂದಾದ ಕರ್ಮಗಳು, ಆದಮೇಲೆ ಕಾಯೇನ ವಾಚ ವಾಕ್ಯನಿಂದಾದ ಕರ್ಮಗಳು, ಮನಸ್ಸಿನಿಂದಾದ ಕರ್ಮಗಳು, ಮೂರು ಕರ್ಮಗಳು ಅಂದ್ರು. ಅಲ್ಲಿ ವಿಭಾಗ ಮಾಡುತ್ತಾ ಬರ್ತಾರೆ. ಕಾಯೇನ ವಾಚ ಮನಸ ಇಂದ್ರಿಯೈಹಿ ವಾ ಅಂದ್ರು. ಈ ಮನಸ್ಸು ಕಾಯ ವಾಚ ಈ ಕರ್ಮಗಳು ಯಾವಾಗ ಯಾವಾಗ ನಡೆಯುತ್ತೆ? ಮೂರು ಕಾಲದಲ್ಲಿ ನಡೆಯುತ್ತೆ. ಯಾವುದು? ಜಾಗ್ರತ್ ಕಾಲ, ಸ್ವಪ್ನ ಕಾಲ, ಸುಷುಪ್ತಿ ಕಾಲ ಅಂತ ಮೂರು ಕಾಲಗಳಲ್ಲಿ ನಡೆಯುತ್ತೆ. ಆ ಕಾಲಗಳಲ್ಲಿ ನಡೆಯುವ ಕಾರ್ಯಗಳನ್ನ ತಿಳಿದು ದೇವರಿಗೆ ಅರ್ಪಣೆ ಮಾಡಬೇಕು. ಎಚ್ಚರ ಕಾಲದಲ್ಲಿ ಎಲ್ಲಾ ಇಂದ್ರಿಯಗಳು ಎಚ್ಚರದಲ್ಲಿರುತ್ತೆ, ಎಲ್ಲಾ ಇಂದ್ರಿಯಗಳಿಂದ ಕಾರ್ಯ ಆಗುತ್ತೆ. ಆದರೆ ಸ್ವಪ್ನ ಕಾಲದಲ್ಲಿ ಕೇವಲ ಮನಸ್ಸು ಮಾತ್ರ ಜಾಗ್ರತ ಆಗಿರುತ್ತೆ, ಮಿಕ್ಕ ಇಂದ್ರಿಯಗಳೆಲ್ಲ ಮಲಗಿರುತ್ತೆ. ಸುಷುಪ್ತಿ ಕಾಲದಲ್ಲಿ ಮನಸ್ಸು ಮಲಗಿರುತ್ತೆ, ಕೇವಲ ಜೀವನ ಆತ್ಮ ವಿಶೇಷವಾದಂತಹ ಸ್ವರೂಪ ಅವನಿಗೆ ಭಗವಂತನ ಸಂಪರ್ಕದಿಂದಾಗಿ ಆನಂದ ಆಗ್ತಾ ಇರುತ್ತೆ. ಇದು ಸುಷುಪ್ತಿ ಕಾಲದಲ್ಲಿ ಭಗವಂತನನ್ನ ಆಲಿಂಗನ ಮಾಡಿಕೊಂಡದ್ದಕ್ಕೆ ಅವನ ಸ್ವರೂಪದಲ್ಲಿರುವ ಚೂರು ಸುಖದ ಅನುಭವ ಅವನಿಗೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರು. ಅಲ್ಲಿ ವಾ ಅಂತ ಶಬ್ದವನ್ನ ಹಾಕ್ತಾರೆ. ಈ ಮೂರು ಅವಸ್ಥೆಗಳನ್ನು ಹೇಗೆ ಭಗವಂತ ನಮಗೆ ಕೊಡ್ತಾನೆ ಅಂತ ವಿಷಯವನ್ನು ಹೇಳುತ್ತಾರೆ. ಭಗವಂತನ ಮೂರು ರೂಪಗಳಿವೆ. ಯಾವುದು ಅಂದ್ರೆ ವಿಶ್ವ, ತೈಜಸ, ಪ್ರಾಜ್ಞಾ ಅಂತ ಮೂರು ರೂಪಗಳು. ಅದು ನಮ್ಮ ಬಲಗಣ್ಣಿನಲ್ಲಿ ಇರತಕ್ಕಂತಹ ರೂಪವೇ ವಿಶ್ವ, ಕಂಠದಲ್ಲಿರುವ ರೂಪವೇ ತೈಜಸ, ಹೃದಯದಲ್ಲಿರುವ ರೂಪವೇ ಪ್ರಾಜ್ಞಾ ಅಂತ ಕರೆದರು. ಜಾಗ್ರದ ಅವಸ್ಥೆಗೆ ನಿಯಾಮಕ ವಿಶ್ವ, ಕಣ್ಣಲ್ಲಿರುತ್ತಾನೆ. ಸ್ವಪ್ನಾವಸ್ಥೆಗೆ ನಿಯಾಮಕ ತೈಜಸ, ಕಂಠದಲ್ಲಿರುತ್ತಾನೆ. ಸುಷುಪ್ತಿಯವಸ್ಥೆಗೆ ನಿಯಾಮಕ ಪ್ರಾಜ್ಞಾ, ಹೃದಯದಲ್ಲಿರುತ್ತಾನೆ. ಅದರದಲ್ಲೂ ಹೇಳಿದ್ರು ಜಾಗ್ರದ ಅವಸ್ಥೆಯಲ್ಲಿ ಎಲ್ಲೇನೆ ಏನೇನು ಕರ್ಮ ನಡೆಯುತ್ತೆ ಅವೆಲ್ಲ ವಿಶ್ವನಾಮಕ ಭಗವಂತನಿಗೆ ಅರ್ಪಣೆ ಮಾಡಬೇಕು. ನಂತರ ಸ್ವಪ್ನಾವಸ್ಥೆಯಲ್ಲಿ ಮನಸ್ಸಿನ ಮೂಲಕ ಏನೇನು ಕರ್ಮ ನಡೆಯುತ್ತೆ, ಮನಸ್ಸಿನ ಮೂಲಕ ಏನಾದರೂ ಕರ್ಮ ನಡೆಯುತ್ತಾ ಅಂದರೆ ಸ್ವಪ್ನದಲ್ಲಿ ತಿರುಗೋದು, ತಿನ್ನೋದು, ಕೂಡೋದು ಮೊದಲಾದ ಸಕಲ ಕರ್ಮಗಳಾಗುತ್ತಲ್ಲ, ಈ ಕರ್ಮಗಳೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕು.
ಸುಷುಪ್ತಿಯಲ್ಲಿ ಏನು ಕರ್ಮ ಆಗುತ್ತೆ? ಆನಂದ ಪಡೆಯೋದೇ ಕರ್ಮ. ಅದನ್ನೇ ಅರಣ್ಯಕಾಚಾರ್ಯ ಹೇಳ್ತಾರೆ, ಸುಪ್ತಿಗಂ ಸುಖಮಸ್ತುತೆ ಅಂದ್ರು. ಆ ಸುಷುಪ್ತಿಯಲ್ಲಿ ನಾವು ಅನುಭವಿಸುವಂತಹ ಸುಖ ಏನಿದೆ ಅದು ಭಗವಂತನಿಗೆ ಅರ್ಪಿತವಾಗಲಿ ಅಂತ ಹೇಳ್ತಾರೆ. ಈ ಒಂದು ಮೂರು ಸ್ಥಿತಿಗಳ ಮಧ್ಯೆ ಇನ್ನೆರಡು ಸ್ಥಿತಿಗಳು ಬರ್ತಾ ಇವೆ. ಏನದು ಅಂದ್ರೆ, ಕಣ್ಣಿನೊಳಗಿರುವಂತಹ ವಿಶ್ವ ಕಣ್ಣನ್ನು ಬಿಟ್ಟು ಕಂಠಕ್ಕೆ ಬಂದರೆ, ಕಂಠಕ್ಕೆ ಬಂದರೆ ಅದು ಸ್ವಪ್ನಾವಸ್ಥೆ. ಕಂಠದಲ್ಲಿರುವ ತೈಜಸನ ಜೊತೆಗೆ ವಿಶ್ವ ಸೇರಿ ಬಿಡ್ತಾನೆ. ದೇವರದ್ದೇ ರೂಪಗಳು, ಒಂದರಲ್ಲಿ ಒಂದು ಬೆರೆತು ಹೋಗುತ್ತೆ. ಆ ವಿಶ್ವ ತೈಜಸರು ಇಬ್ಬರು ಸೇರಿ ಹೃದಯದಲ್ಲಿರುವ ಪ್ರಾಜ್ಞನನ್ನು ಸೇರಿದರೆ ಆವಾಗ ಅದು ಸುಷುಪ್ತ್ಯವಸ್ಥ ಅಂದ್ರು. ಆದರೆ ಅದರಲ್ಲಿ ಇನ್ನೂ ಎರಡು ಅವಸ್ಥೆಗಳು ಬರ್ತಾ ಇವೆ. ಏನದು ಅಂದರೆ, ಕಣ್ಣಲ್ಲಿರತಕ್ಕಂಥ ವಿಶ್ವ ಕಣ್ಣನ್ನ ಬಿಟ್ಟು ಕಂಠಸ್ಥಾನಕ್ಕೆ ಇನ್ನ ಬರ್ತಾ ಮಾರ್ಗ ಮಧ್ಯದಲ್ಲಿರುವಾಗ ಒಂದು ಅವಸ್ಥೆ ಬರುತ್ತೆ. ಏನದು ಅಂದರೆ, ಒಂದು ಕಡೆ ಸ್ವಪ್ನವೂ ಬೀಳತಾ ಇರುತ್ತೆ, ಇನ್ನೊಂದು ಕಡೆ ಇಂದ್ರಿಯಗಳ ಚಟುವಟಿಕೆಯೂ ಆಗ್ತಾ ಇರುತ್ತೆ ಎಂದು. ಸ್ವಪ್ನದಲ್ಲಿ, ನಿಜವಾದ ಸ್ವಪ್ನ ಸ್ಥಿತಿಯಲ್ಲಿ ಇಂದ್ರಿಯಗಳ ಚಟುವಟಿಕೆ ಇರಲ್ಲ, ಇಲ್ಲಿ ಮಧ್ಯೆ ಇರುತ್ತೆ. ಯಾಕೆ, ನಿದ್ದೆ ಬರ್ತಾ ಇರುತ್ತವರಿಗೆ ನಿದ್ದೆಯಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಅವ್ರನ್ನ ಕೇಳಿದ್ರೆ, ನೀ ನಡ್ಕೊಂಡು ಹೋಗಿದ್ದೀಯಲ್ಲ ರಾತ್ರಿ, ಹೌದಾ ಅಂತ ಅವ್ರು ಕೇಳ್ತಾರೆ. ಅವರಿಗೆ ಗೊತ್ತಿರಲ್ಲ, ಅವರಿಗೆ ಗೊತ್ತಿಲ್ಲದೆ ನಡೆಯುವುದು, ಪಕ್ಕದವ್ರನ್ನ ಬಡಿಯುವುದು, ಮಾತಾಡುವುದು, ಇವೆಲ್ಲ ಇಂದ್ರಿಯದ ವ್ಯಾಪಾರ ನಡೆಯುತ್ತಲ್ವ, ಇದನ್ನ ಉಭಯಾವಸ್ಥ ಅಂದ್ರು. ಅದರಲ್ಲಿ ಸ್ವಪ್ನವೂ ಬೀಳತಾ ಇದೆ, ಹಾಗೆ ನಡೆಯುವುದು ಮೊದಲಾದ ಕಾರ್ಯವೂ ಆಗ್ತಾ ಇದೆ. ಈ ಕಾರ್ಯವನ್ನು ವಾ ಅಂದ್ರು, ಅದನ್ನು ಅರ್ಪಣೆ ಮಾಡಬೇಕು. ನಂತರ ಕಂಠಕ್ಕೆ ಬಂದಿರತಕ್ಕಂತಹ ವಿಶ್ವ ತೈಜಸರು ಹೃದಯಕ್ಕೆ ಪ್ರಾಜ್ಞಾನತ್ರೆ ಬರಲಿಕ್ಕೆ ಏನು ಹಾದಿಯಲ್ಲಿರುವಾಗ ಚೂರು ಸ್ವಪ್ನವೂ ಬೀಳುತ್ತೆ, ಸುಷುಪ್ತಿಯೂ ಚೂರು ಬರ್ತಾ ಇರುತ್ತೆ, ಎರಡರ ಮಧ್ಯೆ ಅವಸ್ಥೆ ಬರುತ್ತೆ. ಅಲ್ಲಿ ನಡೆದ ಕರ್ಮಗಳು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಈ ಕರ್ಮಗಳೆಲ್ಲವೂ ನಮ್ಮಿಂದ ಹೇಗಾಗುತ್ತೆ ಅಂದ್ರೆ, ಅನುಸೃತ ಸ್ವಭಾವಂ. ಈ ಜೀವರಾಶಿಗಳ ಸ್ವಭಾವ ಏನಿರುತ್ತೆ ಆ ಸ್ವಭಾವಕ್ಕೆ ತಕ್ಕಂತೆ ಕರ್ಮಗಳು ಆಗ್ತಾ ಇರುತ್ತೆ ಅಂದ್ರು. ಆವಾಗ ಮತ್ತೂ ಪ್ರಶ್ನೆ ಬರ್ತಾ ಇದೆ. ನಾನು ಚೂರು ಆಳವಾಗಿ ಹೋಗ್ತಾ ಇದ್ದೇನಾ? ಇಲ್ಲಲ್ವಾ, ಬೇಡ ಅಂದ್ರೆ ಚೂರು ಮೇಲಕ್ಕೆ ಹೊರಟಿದೆ. ಯಾಕಂದ್ರೆ ಈ ಸಬ್ಜೆಕ್ಟ್ ಸಾಮಾನ್ಯ ಟಚ್ ಆಗಲ್ಲ, ಹೌದಾ? ಯಾವುದೋ ಒಂದು ಕಥಾಭಾಗದಲ್ಲೇ ಹೊರಟೋಗ್ತಾರೆ, ರಾಮ ಕೃಷ್ಣ ಇದರಲ್ಲಿ ಹೋಗ್ತಾ ಇರುತ್ತೆ. ನಮಗೆ ನಿತ್ಯ ಬೇಕಾದ ವಿಷಯಗಳು ಇಲ್ಲಿ ಸಿಗುತ್ತೆ. ಎಲ್ಲಿವರೆಗೆ ಬಂತು? ಹೌದಾ, ಸರಿಯಪ್ಪ. ಯಾಕಂದ್ರೆ ಮಧ್ಯಾಹ್ನ ಊಟ ಆದ ಮೇಲೆ ಪ್ರವಚನಕ್ಕೆ ಅಂತಿಟ್ಟಾಗ ನಿದ್ದೆ ಬರುವುದು ಸಹಜ. ಆದ್ರೆ ಯಾರು ನಿದ್ದೆ ಮಾಡದೆ ಎಚ್ಚರದಲ್ಲಿದ್ದಾರಲ್ಲ, ಅದಕ್ಕೆ ಪ್ರಶ್ನೆ ಮಾಡಿ. ಸರಿ, ಹಾಗಾದ್ರೆ ಈ ಉಭಯಾವಸ್ಥಾ ಅಂತ ಬಂತಲ್ವಾ, ಉಭಯಾವಸ್ಥಾ, ಇದರಲ್ಲಿ ಭಗವಂತ ಎಲ್ಲಾ ಕಡೆ ಕೂಡ ಅವರವರ ಕಾರ್ಯಗಳನ್ನ ಮಾಡಿ ಮಾಡಿಸ್ತಾರೆ. ಈ ಜೀವನಿಂದ ಭಗವಂತ ಒಂದು ಕಾರ್ಯ ಮಾಡಿಸಬೇಕಾದರೆ ಅದಕ್ಕೊಂದು ಬೇಸ್ ಬೇಕು. ಇವರಿಂದ ಇಂಥ ಕಾರ್ಯ ಮಾಡಿಸಿದ, ಅವರಿಂದ ಅಂಥ ಕಾರ್ಯ ಮಾಡಿಸಿದ ಅಂದರೆ, ಒಬ್ಬರೇನೋ ಅಪೂಪದಾನ ಕೊಡಬೇಕು ಅಂತ ಅಧಿಕ ಮಾಸದ ಪುರಾಣದಲ್ಲಿ ಯಾರೋ ಆಚಾರ ಹೇಳಿದ್ರಪ್ಪ. ಒಬ್ಬರಂದ್ರು ನಾಳೆಯೇ ಕೊಡೋಣ, ಇವತ್ತೇ ತಯಾರಿ ಮಾಡೋಣ ಅಂತ ಒಬ್ಬರು ಶುರು ಮಾಡಿದ್ರು. ಇನ್ನೊಬ್ಬರಂದ್ರು 1000 ಬರ್ತಾ ಇರುತ್ತೆ ಈಗೆಲ್ಲ, ಯಾರು ಕೊಡ್ಲಿಕ್ಕಾಗುತ್ತೆ? ಸರಿ, ಕೇಳಬೇಕು, ಬಿಡಬೇಕಷ್ಟೇ, ಇವೆಲ್ಲ ಮಾಡ್ತಾ ಇದ್ರೆ ಹೇಗೆ ಅಂತ ಬಿಟ್ಟು ಹೋದ್ರು. ಈ ಇಬ್ಬರ ಪ್ರವೃತ್ತಿ ನೋಡಿದಾಗ ಒಬ್ಬನೇ ಭಗವಂತ ಇಬ್ಬರ ಮೂಲಕ ಇವರಿಂದ ಹೀಗೆ ಯಾಕೆ ಮಾಡಿಸಿದ, ಅವರಿಂದ ಹಾಗೆ ಯಾಕೆ ಮಾಡಿಸಿದ. ಈ ಮಾಡಿಸುವುದರಲ್ಲಿ ಬೇಸ್ ಅವನ ತಲೆ ಅಂದ್ರೆ ಅವನ ಖುಷಿ ಪ್ರಕಾರ ಮಾಡಿಸ್ತಾನೋ ಅಥವಾ ಏನಾದರೂ ಒಂದು ರೀಸನಿಂಗ್ ಇದೆಯಾ ಅಂದರೆ, ಅವರವರ ಸ್ವಭಾವ, ಅವರವರ ಹಿಂದಿನ ಕರ್ಮಾನುಸಾರ ಭಗವಂತ ಅವರವರಿಗೆ ಬುದ್ಧಿಗಳನ್ನು ಕೊಟ್ಟು ಆಯಾ ಕರ್ಮಗಳನ್ನು ಮಾಡಿಸ್ತಾ ಬರುತ್ತಾನೆ.
ಅಲ್ಲೂ ಸ್ವಭಾವ ಅಂದಾಗ ಸ್ವಭಾವ ಎರಡು ರೀತಿಯಾಗಿ ಬರುತ್ತೆ. ಜೀವನ ಸ್ವರೂಪದಲ್ಲಿರುವ ಸ್ವಭಾವ ಅದು ಸಹಜವಾದ್ದು, ಅದು ಮಾರ್ಪಾಡಾಗೋದಿಲ್ಲ. ಆದರೆ ಸದ್ಯಕ್ಕೆ ನಮಗೆ ಏನೇನು ಸ್ವಭಾವಗಳು ತೋರುತ್ತಾ ಇವೆ ಹೇಳ್ತಿರ್ತಾರೆ ಅವರು. ಎಂಥವರು ಅಂತ ಕೇಳಿದರೆ, ಒಂದು ದಿವಸ ಇದ್ದಂತೆ ಇನ್ನೊಂದು ದಿವಸ ಇರಲ್ಲ ಅಂದ್ರು ಸಾಮಾನ್ಯವಾಗಿ ಅಲ್ವೇ. ಇವತ್ತಿದ್ದಂತೆ ನಾಳೆ ಇರಲ್ಲ. ಅವಾಗ ಸ್ವಭಾವ ಬದಲಾಗುತ್ತೇನು ಅಂದ್ರೆ ಹೇಳುತ್ತಾರೆ, ಜೀವನ ಸ್ವರೂಪದಲ್ಲಿರುವ ಸ್ವಭಾವ ಎಂದೂ ಬದಲಾಗಲ್ಲ. ಆದರೆ ಮೇಲೆ ಲಿಂಗದೇಹ ಅಂತ ಒಂದು ಪೊರೆ ಬಂದಿದೆ, ಆ ಪೊರೆಯಿಂದ ಬರುವ ಸ್ವಭಾವಗಳು ಮೂರು ಗುಣಗಳು ನಮ್ಮಲ್ಲಿ ನಿತ್ಯ ತೋರ್ತಾ ಇರುತ್ತೆ. ಇದು ಯಾವಾಗ್ಲೂ ಬದಲಾಗುವ ಸ್ವಭಾವಗಳೇ ನಮ್ಮಲ್ಲಿರುತ್ತೆ. ಅದಕ್ಕೆ ನಮ್ಮ ಈ ಸ್ವಭಾವಗಳು ನಮ್ಮಲ್ಲಿ ಬದಲಾಗುವುದು ಯಾವುದರ ಬೇಸಿನ ಮೇಲೆ ಅಂತ ಹೇಳ್ತಾರೆ, ನಮ್ಮ ಹಿಂದಿನ ಕರ್ಮಾನುಸಾರ. ನಮ್ಮ ಹಿಂದಿನ ಕರ್ಮಾನುಸಾರ ಎಲ್ಲವೂ ಭಗವಂತ ಈ ಸ್ವಭಾವಗಳನ್ನು ಕೊಡುತ್ತಾನೆ. ಹಿಂದೆ ಪುಣ್ಯ ಮಾಡಿದವ ಒಳ್ಳೆ ಸ್ವಭಾವ ಕೊಡುತ್ತಾನೆ, ಪಾಪ ಮಾಡಿದವ ಕೆಟ್ಟ ಸ್ವಭಾವ ಕೊಡುತ್ತಾನೆ. ಯಾವಾಗ ಯಾವಾಗ ಕೊಡುತ್ತಾನೆ? ಈ ಕ್ಷಣದಲ್ಲಿ ಒಳ್ಳೆ ಸ್ವಭಾವ ಕೊಟ್ಟಿರಬಹುದು, ಮಾರನೇ ಕ್ಷಣವೇ ಕೆಟ್ಟ ಸ್ವಭಾವವು ಕೊಡಬಹುದು. ಅದಕ್ಕೆ ಬೇಸಿಸ್ ಯಾವುದು ಅಂದ್ರೆ ಹಿಂದೆ ನಾವು ಮಾಡಿಕೊಂಡ ಕರ್ಮ. ಆ ಕರ್ಮಕ್ಕೆ ತಕ್ಕದಕ್ಕೆ ಅನುಸೃತ ಸ್ವಭಾವಂ, ಅವರವರ ಸ್ವಭಾವಕ್ಕೆ ತಕ್ಕಂತೆ, ಅವರವರ ಕರ್ಮಕ್ಕೆ ತಕ್ಕಂತೆ, ಹಿಂದಿನ ಕರ್ಮಕ್ಕೆ ತಕ್ಕಂತೆ ಏನೇನು ಕರ್ಮಗಳಾಗುತ್ತೆ ಅವೆಲ್ಲ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯೇತ್ತತ್. ಪರಸ್ಮೈ ನಾರಾಯಣಾಯ ಅಲ್ಲೂ ಹೇಳುತ್ತಾರೆ, ಯಾರು ನಮ್ಮಿಂದ ಏನು ಮಾಡಿಸ್ತಾರೋ ಅದನ್ನ ಅವರಿಗೆ ಅರ್ಪಿಸಿ. ಅವಾಗ ಕೇಳಿದ್ರು, ಹಾಗಾದರೆ ದೇವರು ನಮ್ಮಿಂದ ಸಕಲ ಕಾರ್ಯ ಮಾಡಿಸ್ತಾನೆ, ಆ ಕಾರ್ಯ ಮಾಡಿಸಿದರೆ ಆ ಕರ್ಮಗಳೆಲ್ಲವೂ ಕೂಡ ದೇವರಿಗೆ ಅರ್ಪಣೆ ಮಾಡಬೇಕು ಅಂದಾಗ, ಅವಾಗ ಹೇಳಿದ್ರು, ಜನರಲ್ ಮ್ಯಾನೇಜರ್ಗೂ ನಾರ್ಮಲ್ ಸ್ಟಾಫ್ಗೂ ಮಧ್ಯ ತುಂಬಾ ಜನ ಸ್ಟಾಫ್ ಬರ್ತಾರೆ, ಹೌದಾ? ಡಿಪ್ಯೂಟಿ ಜನರಲ್ ಮ್ಯಾನೇಜರ್ ಅಂತ ಮತ್ತ ಇನ್ನೊಬ್ರು 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 ಬಂದು ಕೊನೆಗೆ ಸ್ಟಾಫ್ ಬರೋದು. ಅದೇ ತರ ಭಗವಂತನಿಗೂ ನಮಗೂ ಮಧ್ಯ 24 ಜನ ಸ್ಟಾಫ್ ಬರ್ತಾ ಇದ್ದಾರೆ, ಅವರೆಲ್ಲರೂ ನಮ್ಮಿಂದ ಕಾರ್ಯ ಮಾಡಿಸ್ತಾರೆ. ಅಂದ್ರೆ ದೇವರ ಆಜ್ಞೆಯಂತೆ ದೇವರು ಹೇಗೆ ಹೇಳಿದ್ರೆ ಹಾಗೆ ನಮ್ಮ ಮೂಲಕ ಮಾಡಿಸ್ತಾರೆ. ಹಾಗಾದ್ರೆ ಈ ಕರ್ಮ ಸಮರ್ಪಣೆ ಮಾಡುವುದು ಯಾರಿಗೆ ಮಾಡಬೇಕು? ಯಾರಾದರೆ ನಮಗೆ ಇಮ್ಮಿಡಿಯೇಟ್ ಕನೆಕ್ಷನ್ ಇರ್ತಾರೋ ಅವರಿಗೆ ಕೊಡಬೇಕಾ, ಅಥವಾ ಬಾಸಾದ ಭಗವಂತನಿಗೆ ಕೊಡಬೇಕಾ ಅಂತ ಪ್ರಶ್ನೆ. ಅವಾಗಂದ್ರು ದೇವರಿಗೆ ಸಮರ್ಪಣೆ ಮಾಡಬೇಕು ಥ್ರೂ ಪ್ರಾಪರ್ ಚಾನಲ್. ಹೇಗೆ? ಎಲ್ಲಾ ತತ್ವಾಭಿಮಾನಿಗಳ ಮೂಲಕ, ಅವರಿಗೆ ನಿಯಾಮಕರಾದ ವಾಯುದೇವರ ಮೂಲಕ, ಅವರಿಗೆ ನಿಯಾಮಕರಾದ ಲಕ್ಷ್ಮೀದೇವಿಯ ಮೂಲಕ ಭಗವಂತನಿಗೆ ಕರ್ಮವನ್ನ ಸಮರ್ಪಣೆ ಮಾಡಬೇಕು. ಹಾಗಾದ್ರೆ ಭಗವಂತ ಯಾವ ಸ್ಥಾನಕ್ಕೆ ಬಂದ? ಪರಸ್ಮೈ ನಾರಾಯಣಾಯ, ಸರ್ವಶ್ರೇಷ್ಠನಾಗಿ ನಿಂತ. ಅಂಥ ಭಗವಂತನಿಗೆ ಸರ್ವ ಕರ್ಮಗಳನ್ನ ನಾವು ಸದಾ ಸಮರ್ಪಣೆ ಮಾಡಬೇಕು ಅಂತ ಅಲ್ಲಿ ಚೆನ್ನಾಗಿ ಹೇಳಿದ್ರು. ಆ ಕರ್ಮಗಳನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಸಾಧನ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಿತ್ತು. ಏನು? ದೇವರಲ್ಲಿ ಮನಸ್ಸಿಡೋದೇ ಸಾಧನ ಅಂತ ಬಂದಿತ್ತು. ಮತ್ತಿಲ್ಲಿ ನೋಡಿದರೆ ಕರ್ಮಗಳನ್ನ ಸಮರ್ಪಣೆ ಮಾಡೋದೇ ಸಾಧನ ಅಂತ ಹೇಳ್ತಾ ಇದ್ದೀರಲ್ವಾ, ವ್ಯತ್ಯಾಸ ಬಂತು ಅಂತ ಹೇಳಿದರೆ, ಆ ಭಗವಂತ ಮಾಡಿಸಿದ ಕರ್ಮಗಳನ್ನ ಮಾಡುತ್ತಾ ಆ ಕರ್ಮಗಳನ್ನ ದೇವರು ನಮ್ಮಿಂದ ಮಾಡಿಸ್ತಾನೆ. ಆ ಮಾಡಿಸಿದಾಗ ಭಗವಂತ ಹೇಗೆ ಹೇಗೆ ಕರ್ಮಗಳನ್ನ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಎಂಬುದು ತಿಳಿದು ಅಲ್ಲಲ್ಲಿರುವ ಭಗವಂತನಲ್ಲಿ ನಾವು ಮನಸ್ಸಿಟ್ಟರೆ ಅದು ಸರಿಯಾದ ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಣ ಮಾಡಿದಂತೆ. ಅದನ್ನು ಪ್ರಿವ್ರತರಾಜ ಪಂಚಮ ಸ್ಕಂದದಲ್ಲಿ ಪ್ರಿವ್ರತರಾಜರ ಚರಿತ್ರೆಯಲ್ಲಿ ಹೇಳುತ್ತಾರೆ. ಪ್ರಿವ್ರತರಾಜ ನಾರದರ ಒಂದು ವಿಶೇಷವಾದ ಉಪದೇಶದಿಂದ ಒಳ್ಳೆ ಸಾಧನೆಯನ್ನ ಮಾಡುತ್ತಿದ್ದ. ಎಂಥ ಸಾಧನೆ ಮಾಡುತ್ತಿದ್ದ ಎಂಬುದನ್ನ ಚೆನ್ನಾಗಿ ಹೇಳುತ್ತಾರೆ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ ಅಂತ ಹೇಳುತ್ತಾರೆ. ಅಂದರೆ ಹೃದಯದಲ್ಲಿರುವ ಭಗವಂತನ ಮೂರ್ತಿಗೆ ವಾಸುದೇವ ಅಂತ ಹೆಸರು. ಆ ಮಹಾನುಭಾವರು ಏನು ಮಾಡುತ್ತಾ ಇದ್ರು ಅಂದ್ರೆ,
ತಮ್ಮ ಇಂದ್ರಿಯಗಳಿಂದ ಏನೇನು ಕಾರ್ಯ ಆಗುತ್ತೆ ಆ ಕಾರ್ಯವನ್ನೆಲ್ಲ ಹೃದಯದಲ್ಲಿರೋ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಇದ್ರು. ಅಯ್ಯ, ಕೈಯಿಂದ ಈ ಕಾರ್ಯ ಆಯಿತು, ಈಗ ಇದು ನಿನಗರ್ಪಿತ, ಇದು ನಿನ್ನ ಪೂಜಾ, ಇದು ನಿನ್ನ ಪೂಜಾ ಅಂತ ಎಲ್ಲಾ ಸೇರಿ ಸಾರಾ ಸಗಟಾಗಿ ಒಮ್ಮೆ ಕೊಡ್ತಿದ್ದಿಲ್ಲ. ಅರಣ್ಯಕಾಚಾರದ ಹೇಳುತ್ತಾರೆ, ಉಪಾಸನಾ ಅಂದ್ರೆ ಏನು, ಸಮರ್ಪಣ ಅಂದ್ರೆ ಏನು. ಒಮ್ಮೆ ದೇವರಿಗೆ ಅರ್ಪಣೆ ಮಾಡಿದ್ರೆ ಸಮರ್ಪಣ ಅಂದ್ರು, ಆದರೆ ಆ ಸಮರ್ಪಣೆಯನ್ನ ಕ್ಷಣ ಕ್ಷಣಕ್ಕೂ ಮಾಡಿದರೆ ಅದನ್ನ ಉಪಾಸನ ಅಂತ ಕರೀತಾರೆ. ನಮಗಂತೂ ವಿಹಿತವಾದೇನು, ನಮ್ಮ ಹೃದಯದಲ್ಲಿರುವ ಭಗವಂತನನ್ನ ಸದಾ ನೆನೆಯಬೇಕು. ಆ ನೆನಪೆಂಥದ್ದು ಬರಬೇಕು ಅಂದರೆ ನಮ್ಮ ಕರ್ಮಗಳನ್ನ ಭಗವಂತ ಕ್ಷಣ ಕ್ಷಣಕ್ಕೆ ನಮ್ಮ ಮೂಲಕ ಮಾಡಿಸುವ ಸಕಲ ಕರ್ಮಗಳನ್ನ ಭಗವಂತನಿಗೆ ಆಗಾಗ ಭಗವಂತನಿಗೆ ಅರ್ಪಣೆ ಮಾಡುವುದೇ ನಿಜವಾದ ಸಾಧನ ಎಂಬುದನ್ನ ಏಕಾದಶ ಸ್ಕಂದದಲ್ಲಿ ಜಯಂತೆಯರು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆವಾಗ ಪ್ರಶ್ನೆ ಬರುತ್ತೆ, ಭಗವಂತನಲ್ಲಿ ಮನಸ್ಸಿಡೋದು ಅಂದರೆ ಹೇಗೆ ಅಂತ ಅದರ ವಿಸ್ತಾರ ಪ್ರಶ್ನೆ ಬರ್ತಾ ಇದೆ. ಅಂದರೆ ಯಾವುದೋ ಒಂದು ಚಿತ್ರಪಟವೋ ಸಾಲಗ್ರಾಮವೋ ಪ್ರತಿಮೆಯೋ ಇಟ್ಟುಕೊಂಡು ಅದರ ಮೇಲೆ ಮನಸ್ಸಿಡೋದು ದೇವರ ಮೇಲೆ ಮನಸ್ಸಿಟ್ಟಂತೆನೋ ಅಥವಾ ಇನ್ನೇನಾದರೂ ಇದೆಯೋ ಅಂತ ಪ್ರಶ್ನೆ ಮಾಡಿದರೆ, ನಮಗೆ ಕಾಣುವ ಸಾಲಗ್ರಾಮ ಆಗಲಿ ಪ್ರತಿಮೆ ಆಗಲಿ ಚಿತ್ರಪಟವಾಗಲಿ ಯಾವುದೇ ಆಗಲಿ ದೇವರಲ್ಲ. ಸಾಲಗ್ರಾಮವೇ ದೇವರಲ್ಲ. ಸಾಲಗ್ರಾಮ ಒಂದು ಕಲ್ಲು, ಆ ಕಲ್ಲಿನೊಳಗೆ ದೇವರಿರ್ತಾರೆ. ಪ್ರತಿಮೆ ಅದು ಮೊನ್ನೆವರೆಗೂ ಅಕ್ಕಸಾರಿಗನ ಕೈಯಲ್ಲೇ ಇತ್ತು, ಇದುವಾಗ ನಮ್ಮ ದೇವರ ಪೆಟ್ಟಿಗೆ ಬಂದಿದೆ. ಆ ಪ್ರತಿಮೆಯೇ ದೇವರಲ್ಲ, ಪ್ರತಿಮೆ ಒಳಗೆ ದೇವರು, ಚಿತ್ರಪಟದಲ್ಲಿ ದೇವರು. ಹಾಗೆ ಈ ಎಲ್ಲದಕ್ಕಿಂತ ವಿಲಕ್ಷಣನಾಗಿ ಎಂಟೈರ್ಲಿ ಡಿಫರೆಂಟ್ ಎಂಟಿಟಿ ಭಗವಂತನದ್ದು, ಅವನು ಸರ್ವತ್ರ ಎಲ್ಲಾ ಕಡೆ ವ್ಯಾಪ್ತನಾಗಿ ನಿಂತಿದ್ದಾನೆ ಅಂತ ತಿಳಿದುಕೊಂಡು ಅಲ್ಲಲ್ಲಿರುವ ದೇವರಲ್ಲಿ ನಾವು ಮನಸ್ಸಿಡೋದೇ ನಿಜವಾದ ಸಾಧನ ಅಂತ ಹೇಳ್ತಾ ಬಂದ್ರು. ಅದಕ್ಕೆ ಹೇಳ್ತಾರೆ, ದೇವರಂತೂ ನಮಗೆ ಕಾಣಿಸಲ್ಲ. ಕಾಣಿಸದೇ ಇರುವ ದೇವರಲ್ಲಿ ಮನಸ್ಸು ಹೇಗಿಡೋದು ಅಂತ ಮತ್ತು ಪ್ರಶ್ನೆ. ಅವಾಗ ಹೇಳಿದ್ರು, ಪ್ರತಿಮಾ ಮೂಲಕ ಭಗವಂತನಲ್ಲಿ ಮನಸ್ಸು ಇಡಿ ಅಂದ್ರು. ಪ್ರತಿಮೆಯಲ್ಲೇ ಮನಸ್ಸು ಇಡಿ ಅಂತ ಹೇಳಿಲ್ಲ, ಪ್ರತಿಮೆಯ ಮೂಲಕ ದೇವರಲ್ಲಿ ಮನಸ್ಸಿಡಿ. ಅಲ್ಲಿ ಚೂರು ಸ್ಲಿಪ್ ಆಗಿ ಹೋಗ್ತಾ ಇರುತ್ತೆ. ದೇವಸ್ಥಾನಕ್ಕೆ ಹೋಗ್ತೇವೆ, ಹೋದಾಗ ಅದೇನೋ ಶ್ರೀನಿವಾಸ ದೇವರ ಮೂರ್ತಿ ಇಟ್ಟಿರ್ತಾರೆ, ಅದಕ್ಕೆ ಬೆಳ್ಳಿ ಕಣ್ಣು ಬಂಗಾರದ ಕವಚವೋ ಏನೋ ಹಾಕಿರ್ತಾರೆ. ಒಟ್ಟಾರೆ ದೇವರು ಅಂತ ನಮಸ್ಕಾರ ಮಾಡಿದ ಯಾರಿಗೆ? ಆ ಕವಚ ಹಾಕೊಂಡು ನಿಂತ ಪ್ರತಿಮೆಗೆ ನಮಸ್ಕಾರ. ಒಂದ್ಸಲ ನಾವೇ ನೋಡಿಕೊಂಡ್ರೆ, ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದಾಗ ಎಷ್ಟೆಷ್ಟು ಸಲ ಈ ಪ್ರತಿಮೆಯೇ ದೇವರಲ್ಲ, ಇದರೊಳಗೆ ದೇವರೊಬ್ಬನು ಬೇರೆ ಇದ್ದಾನೆ ಎಂಬ ಆಲೋಚನೆ ಎಷ್ಟು ಸಲ ಬಂದಿದೆ ಅಂತ ನೋಡಿದರೆ ನಿಜವಾಗಿ ಇಲ್ಲ ಅಂತಾನೆ ಹೇಳಬಹುದು. ಹೌದಾ, ಆ ಕಾಣಿಸಿದ ಕಲ್ಲಿಗೆ ದೇವರು ಅಂತ ನಮಸ್ಕಾರ ಮಾಡಿ ಬರೋದು, ಆ ಕಾಣಿಸುವ ಸಾಲಿಗ್ರಾಮಕ್ಕೆ ಇದೇ ದೇವರು ಅಂತ ಅಭಿಷೇಕ ಮಾಡುವುದು ಹೀಗೆ ಆಗ್ತಾ ಇರುತ್ತೆ. ಅದಕ್ಕೆ ಪ್ರತಿಮೆಯಲ್ಲಿ ದೇವರನ್ನ ನೋಡೋದು ಸಾಧನ ಅಂದ್ರು. ಆವಾಗ ಪ್ರತಿಮೆಗಳೆಷ್ಟು ರೀತಿ, ಎಲ್ಲೆಲ್ಲಿ ನೋಡಬೇಕು ಅಂತ ಮತ್ತು ಆಳವಾದ ಪ್ರಶ್ನೆ ಬರ್ತಾ ಇದೆ. ಅದಕ್ಕುತ್ತರ ಕೊಡ್ತಾರೆ, ಪ್ರತಿಮೆಗಳು ಎರಡು ರೀತಿ, ಕದಲುವ ಪ್ರತಿಮೆ, ಕದಲದ ಪ್ರತಿಮೆ ಅಂದ್ರು. ಕದಲದ ಪ್ರತಿಮೆ ಯಾವುದು ಅಂದರೆ ಸಾಲಗ್ರಾಮ ಪ್ರತಿಮಾ, ಯಾವ ದೇವರ ಪೆಟ್ಟಿಗೆಯಲ್ಲಿ ಪ್ರತಿಮಾ ಅಷ್ಟಲ್ಲದೆ ನಮಗೆ ಸಿಕ್ಕಿರುವ ಮನೆ ಗೋಡೆ ಏನೇನು ಈ ಪದಾರ್ಥಗಳಿವೆ ಇವೆಲ್ಲ ಜಡ ಪದಾರ್ಥಗಳು, ಇವೆಲ್ಲವೂ ದೇವರ ಪ್ರತಿಮಾ ಅಂದ್ರು. ದೇವರು ಪ್ರತಿಮಾದೊಳಗೆ ಹೇಗಿರ್ತಾನೆ ಅಂತ ಕೇಳಿದ್ರು. ಆ ಪ್ರತಿಮಾ ಯಾವ ಆಕಾರದಲ್ಲಿರುತ್ತೋ ಆ ಆಕಾರದಲ್ಲೇ ದೇವರು ಬರುತ್ತಾರೆ ಅಲ್ಲವೇ. ಹಾಗಾದರೆ ನಮ್ಮ ಸುತ್ತೂ ಇರುವ ಸಕಲ ಪ್ರಪಂಚದಲ್ಲಿರುವ ಜಡ ಪದಾರ್ಥಗಳೆಲ್ಲ ಪ್ರತಿಮಾ ಅಂದರೆ ಅಲ್ಲಲ್ಲಿ ದೇವರು ಆಯಾ ಆಕಾರದಲ್ಲಿ ಇದ್ದಾರಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡುತ್ತಾರೆ, ಇಡೀ ಬೆಂಗಳೂರು ಅಂತೀರಾ, ಇಡೀ ಪಟ್ಟಣದ ಆಕಾರದಲ್ಲೇ ಭಗವಂತ ಇದ್ದಾನೆ. ಆ ಆಕಾರದಲ್ಲಿರುವ ಭಗವಂತ ಸರದರೆ ಪಟ್ಟಣವೇ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಹಾಗೆ ಮನೆ ಆಕಾರದಲ್ಲಿ, ಪ್ರತಿಯೊಂದು ಪದಾರ್ಥದ ಆಕಾರದಲ್ಲಿ ದೇವರಿದ್ದಾರೆ. ಹಾಗಾದರೆ
ತತ್ತದ್ರೂಪ ತನ್ನಾಮಕನ ನೆನೆಯದವ ಅಂತ ಹೇಳ್ತಾ ಇದ್ದಾರೆ. ಆಯಾ ಆಕಾರ ಪದಾರ್ಥವನ್ನು ನೋಡಿದಾಗ ಆಯಾ ಆಕಾರದಲ್ಲಿ ಆಯಾ ರೂಪದಲ್ಲಿ ಭಗವಂತ ಅಲ್ಲಿದ್ದಾನೆ ಅಂತ ತಿಳಿಯಬೇಕು. ಹಾಗೆ ಎರಡನೇ ಪ್ರತಿಮಾ ಯಾವುದು ಅಂದ್ರೆ ಕದಲುವ ಪ್ರತಿಮಾ. ಯಾರು? ನೀವೆಲ್ಲ ಎಲ್ಲಾ ಚೇತನ ರಾಶಿಗಳು ನಿಜವಾದ ಕದಲುವ ಪ್ರತಿಮಾ. ಅದಕ್ಕೆ ಎರಡೂ ಕಡೆ ಪ್ರತಿಮಾದೊಳಗೆ ಭಗವಂತನನ್ನು ಪೂಜಾ ಮಾಡಿ ಅಂದರು. ಇಲ್ಲಿ ಹೇಳಿದ್ರು ಈ ಕದಲುವ ಪ್ರತಿಮೆಯಲ್ಲಿ ಕದಲದ ಪ್ರತಿಮೆಯಲ್ಲಿ ದೇವರನ್ನ ನಾವು ಕರೆಯಬೇಕೋ ಇಲ್ಲವೋ, ಆವಾಹನೆ ಮಾಡಬೇಕೋ ಇಲ್ಲವೋ ಅಂದರು. ಇವಾಗ ಕದಲುವ ಪ್ರತಿಮೆಗಳು ನೀವೆಲ್ಲ, ನಿಮ್ಮಲ್ಲಿ ದೇವರ ಆವಾಹನೆ ಮಾಡಬೇಕಾ ಅಂತ ಪ್ರಶ್ನೆ ಬಂತು. ದೇವರು ಮೊದಲೇ ಇದ್ದಾನೆ ನಿಮ್ಮಲ್ಲಿ. ಹೌದಾ? ನಮ್ಮಲ್ಲೆಲ್ಲ ದೇವರಿದ್ದಾನೆ. ಇದ್ದಾನ ಇಲ್ಲವಾ ಅಂತ? ಒಂದು ವೇಳೆ ಇಲ್ಲ ಅಂತಾದರೆ ನಾವಿಲ್ಲಿ ಇರಲ್ಲ, ನಮ್ಮನ್ನ ಕಳಿಸಿ ಬಿಡುತ್ತಾರೆ. ಎಲ್ಲಿಗೆ? ಪಕ್ಕದಲ್ಲಿ ಎಲ್ಲಿದೆಯೋ ಗೊತ್ತಿಲ್ಲ ಇಲ್ಲಿ. ಹೌದಾ? ನಾಲ್ಕಾರಿ ಸವಾರಿ ಮೇಲೆ ಕಳಿಸೇ ಬಿಡುತ್ತಾರೆ. ಸದ್ಯಕ್ಕೆ ನಾವು ಇಲ್ಲಿದ್ದೇವೆ ಅಂದ್ರೆ ನಮ್ಮಲ್ಲಿ ದೇವರು ಇದ್ದಾರೆ ಅಂತ ಗ್ಯಾರಂಟಿ ಆಯಿತು. ಹಾಗಾದರೆ ಚೇತನ ರಾಶಿಗಳೇ ಪ್ರತಿಮಾ, ಅವರೊಳಗೆ ಭಗವಂತ ಇದ್ದಾನೆ. ಹಾಗೆ ಜಡಗಳೆಲ್ಲ ಪ್ರತಿಮಾ, ಅಲ್ಲೂ ಭಗವಂತ ಇದ್ದಾನೆ. ಆ ವಸ್ತು ಅಲ್ಲಿದೆ ಅಂದ್ರೆ ಅಲ್ಲಿ ದೇವರಿದ್ದಾನೆ ಅಂತ ಅರ್ಥ. ಇಲ್ಲದಿದ್ರೆ ಆ ವಸ್ತುವೆ ಸ್ಮ್ಯಾಶ್ ಆಗಿಬಿಡುತ್ತೆ. ಆದ್ದರಿಂದ ಈ ಎರಡೂ ಜಡಚೇತನಗಳಲ್ಲಿ ಹೇಗಿರ್ತಾನೆ ಭಗವಂತ? ಅವರವರ ಆಕಾರದಲ್ಲಿ, ಅದರದರ ಆಕಾರದಲ್ಲಿ ಭಗವಂತ ಇರ್ತಾನೆ. ಇದನ್ನ ಸದಾ ತಿಳಿದು ಅಲ್ಲಿರುವ ಭಗವಂತನನ್ನು ಪೂಜಾ ಮಾಡುವುದೇ ಸಾಧನ ಅಂತ ಹೇಳ್ತಾರೆ. ಈಗ ಎಲ್ಲಿಗೆ ಬರ್ತಾ ಇದ್ದೇನೆ ಅಂದರೆ, ಒಂದು ದೇವರ ಪೂಜಾ ಸಾಧನ ಅಂತ ಹೇಳಿದರೆ ನಿತ್ಯ ಮನೆಯಲ್ಲಿ ಒಂದಿಷ್ಟು ಒಂದು ಗಂಟೊತ್ತು ಸಾಲಗ್ರಾಮ ತೆಗೆದು, ಒಂದಿಷ್ಟು ಗಂಧ ತೆಗೆದು, ಪೂಜಾ ಮಾಡಿ, ಏನೊಂದು ಸರ್ಕಸ್ ತರ ಒನ್ ಅವರ್ ಮುಗಿಸಿದ ಕೂಡಲೇ ದೇವರ ಬಾಗಿಲು ಹಾಕಿದ್ರೆ ಮತ್ತು ನಾಳೆ ಬೆಳಗ್ಗಿನವರೆಗೂ ಮತ್ತು ಮಾತಾಡಬೇಡ ಅಂತ ದೇವರಿಗೆ ಹೇಳಿ ಹೋಗ್ತಾ ಇರ್ತೇವೆ. ಹೌದಾ? ಇನ್ನು ದೇವರ ಪೂಜಾ ನಾಳೆವರೆಗೂ ಇಲ್ಲ ಅಂತ ಸಂತೋಷ. ಸಾಕಿವತ್ತಿಗೆ ಮುಗೀತು, ಇವತ್ತು ಬರ್ಡನ್ ಕಡಿಮೆ ಆಯಿತು ಅಂತ. ಹೌದು. ಹಾಗಲ್ಲದೆ ಅದಕ್ಕಂದ್ರು ಒನ್ ಅವರ್ ಪೂಜಾ ಬೇಡ, ಇಡೀ ದಿನವೆಲ್ಲ ಪೂಜಾ ಮಾಡಿ ಅಂದ್ರು. ನಾವೊಂದು ಇಡೀ ದಿನ ಪೂಜಾ ಮಾಡಿ ಬದುಕು ಹೇಗೆ? ಅದಕ್ಕಂದ್ರು ಬದುಕೋದೇ ದೇವರ ಪೂಜಾ. ಬದುಕಿನಲ್ಲಿ ದೇವರನ್ನ ನೋಡೋದು ಕಲಿಯಿರಿ. ಅದು ಬಿಟ್ಟು ದೇವರನ್ನ ಪ್ರತ್ಯೇಕ ಒಂದು ಕಲ್ಲಲ್ಲೇ ನೋಡಿ ಆ ಒಂದು ಪದಾರ್ಥಗಳು ಮುಂದಿಡೋದೇ ದೇವರ ಪೂಜೆ ಅಲ್ಲ, ಇನ್ನೇನು ಆಯಾ ವ್ಯಕ್ತಿಗಳು. ಅದಕ್ಕೆ ದಾಸರಂತಾರೆ, ಅವರವರ ಮನದಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜಾ. ಚೇತನದಲ್ಲಿ ಭಗವಂತನ ಪೂಜಾ, ಜಡಗಳಲ್ಲಿ ಭಗವಂತನ ಪೂಜಾ ಮಾಡಿ ಅಂದ್ರು. ಚೇತನದಲ್ಲಿ ಭಗವಂತನ ಪೂಜಾ ಹೇಗೆ ಮಾಡುವುದು ಅಂತ ಪ್ರಶ್ನೆ ಬಂತು. ಅದಕ್ಕೆ ವಿಜಯದಾಸರು ಸುಳಾದಿಯಲ್ಲಿ ಉತ್ತರ ಕೊಡುತ್ತಾರೆ. ಎಲ್ಲಾ ಜೀವರಾಶಿಗಳ ಹೃದಯದಲ್ಲಿ ಭಗವಂತ ಇದ್ದಾನೆ. ಆ ಜೀವರಾಶಿಗಳೆಲ್ಲ ಅವರವರ ಹೃದಯದಲ್ಲಿರುವ ಭಗವಂತನ ಅಧೀನ ಅಂತ ತಿಳಿಯೋದೇ ನಿಜವಾದ ಪೂಜಾ. ನಾವು ದೇವರ ಪೂಜಾ ಅಂದ್ರೆ ಏನು ಮಾಡಬೇಕು ಅಂದ್ರೆ, ಅವನು ಕೊಟ್ಟ ಪದಾರ್ಥಗಳನ್ನ ಅವನಿಗೆ ಸಮರ್ಪಣೆ ಮಾಡುವುದು ಒಂದು ಪೂಜಾ. ಅದಲ್ಲದೆ ದೇವರಿಗಿಷ್ಟವಾದ ಪೂಜಾ ಯಾವುದು ಅಂದ್ರೆ, ನಾನು ನಿನ್ನ ಅಧೀನ ಅಂತ ತಿಳಿಯೋದೇ ದೇವರಿಗೆ ನಿಜವಾದ ಪೂಜಾ. ಹಾಗಾದರೆ ಜಡಗಳಲ್ಲಿ ಚೇತನಗಳಲ್ಲಿ ಭಗವಂತನನ್ನ ಚಿಂತನೆ ಮಾಡಿ ಅವೆಲ್ಲವೂ ಆ ಜಡಗಳಾಗಲಿ ಚೇತನಗಳಾಗಲಿ ಭಗವಂತನ ಅಧೀನ ಅಂತ ತಿಳಿಯೋದೇ ನಿಜವಾದ ಪೂಜಾ. ಅದಾಗಂದ್ರು ಎಷ್ಟು ಸಲ ತಿಳಿಯಬೇಕು? ಹೀಗೆ ಬೆಳಿಗ್ಗೆ ಎದ್ದಾಗಲಿಂದ ಎಷ್ಟು ಸಲ ಜನ ಕಾಣಿಸ್ತಾರೆ? ಒಂದ್ಸಲ ಕಾಣಿಸಿದ್ರಪ್ಪ, ಅಲ್ಲಿ ದೇವರಿದ್ದಾರೆ, ಇವರೆಲ್ಲ ದೇವರ ಅಧೀನ, ಒಂದು ಸಲ ಅಂದುಕೊಂಡವರು ಸಾಕಾ ಅಂದ್ರು. ಅವಾಗ ಹೇಳುತ್ತಾರೆ ಖಟ್ವಾಂಗ ಮಹಾರಾಜ, ಆತನಿಗೆ ದೇವತೆಗಳು ವರ ಕೇಳಯ್ಯ ಅಂತ ಹೇಳಿದಾಗ ನನ್ನ ಆಯುಷ್ಯ ಎಷ್ಟಿದೆ ಅಂತ ಕೇಳುತ್ತಾರೆ. ಅವಾಗ ಹೇಳುತ್ತಾರೆ ಒಂದು ಮುಹೂರ್ತ ಕಾಲ ಮಾತ್ರ ಇದೆ ಅಂತ. ಆ ಮುಹೂರ್ತ ಕಾಲದಲ್ಲಿ ಎಲ್ಲವನ್ನ ಬಿಟ್ಟು ಭಗವಂತನ ಚಿಂತನೆ ಮಾಡಿ ಪರಂಧಾಮಕ್ಕೆ ಹೊರಡತಾನಾತ. ಅಲ್ಲಿ ಪ್ರಶ್ನೆ ಬರುತ್ತೆ, ನಮಗೂ ಯಾರಾದರೂ ಹೇಳಿದರೆ ಒಂದು ಗಂಟೆ ಇರ್ತೀರಾ ಅಂತ? ನಾವು ಎಲ್ಲ ಬಿಟ್ಟು ದೇವರ ಮನೆಯಲ್ಲೇ ಕೂತರೆ ದೇವರ ಚಿಂತನೆ ಮಾಡಲಿಕ್ಕಾಗುತ್ತಾ ಅಂತ? ಇಲ್ಲ,
ಮನಸ್ಸು ಕೋತಿಯಂತೆ ಕುಣಿತಾ ಇರುತ್ತೆ. ಅಯ್ಯೋ ಆ ಎಫ್ಡಿ ಮಾಡಿದೆ ಅದೇನಾಗುತ್ತೋ ಇದೇನಾಗುತ್ತೋ, ಇದರಲ್ಲೇ ಪ್ರಾಣ ಬಿಟ್ಟು ಹೋಗ್ತದೆ. ಹೌದಾ? ಅಂತಹದ್ದು ಆ ರಾಜನಿಗೆ ಎಷ್ಟು ಜವಾಬ್ದಾರಿ ಇದೆ ಅದರ ಕುರಿತೇ ಆಲೋಚನೆ ಮಾಡುತ್ತಾ ಇರಬೇಕಾಗಿದ್ದು ದೇವರು ಮನಸ್ಸಿಗೆ ಹೇಗೆ ಬಂದ ಅಂದ್ರು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ವಿಷ್ಣು ಪುರಾಣದಲ್ಲಿ ಹೇಳುತ್ತಾರೆ, ಆ ರಾಜ ಬಂದು ಸಂಕಲ್ಪ ಮಾಡುತ್ತಾ ಇದ್ದಾನೆ, ನನಗೆ ಚಿಕ್ಕ ಹುಡುಗಿದ್ದಾಗ ನಮ್ಮ ಗುರುಗಳು ಉಪದೇಶ ಕೊಟ್ಟಿದ್ದಾರೆ. ಏನಂತ ಅಂದರೆ, ಅಯ್ಯ ಇದು ದೊಡ್ಡ ಸಾಧನೆ. ಏನು? ಯಾರು ಯಾರು ಬೆಳಿಗ್ಗೆ ಕಣ್ಣು ತೆಗೆದಾಗಲಿಂದ ಮಾರನೇ ದಿನ ಕಣ್ಣು ತೆಗೆಯೋ ಪರ್ಯಂತ, ಕಣ್ಣು ಬಿಚ್ಚೋ ಪರ್ಯಂತ ನಿನ್ನ ಕಣ್ಣಿಗೆ ಎಷ್ಟು ಜನ ಕಾಣಿಸ್ತಾರೆ, ಎಷ್ಟು ಸಲ ಕಾಣಿಸ್ತಾರೆ, ಯಾವ ಯಾವ ಪದಾರ್ಥ ಕಾಣಿಸುತ್ತೆ, ಅದರ ಆಕಾರದಲ್ಲಿ ದೇವರನ್ನ ನೆನೆಯಲೇಬೇಕು. ಇದು ದೊಡ್ಡ ದೀಕ್ಷ ಅಲ್ಲ. ಆತನಿಗೇನು ಕೆಲಸವಿಲ್ಲ, ಕೆಲಸ ಮಾಡ್ತಿದ್ದ ಅಂದ್ರೆ ಇಲ್ಲ. ಆತ ಬಹಳ ಬ್ಯುಸಿಯೆಸ್ಟ್ ಪರ್ಸನ್. ಯಾರು? ಮಹಾರಾಜ. ಆತನಿಗಿರುವಷ್ಟು ರೆಸ್ಪಾನ್ಸಿಬಿಲಿಟಿ ಯಾರಿಗೂ ಇಲ್ಲ. ಶತ್ರುಗಳು ಯಾರೂ ಇರಲ್ಲ ಆತನಿಗಿದ್ದಷ್ಟು. ಹಿಂದೆ ಚೂರಿ ಹಾಕ್ತಾರೆ, ಮುಂದೆ ಚೂರಿ ಹಾಕ್ತಾರೆ, ಕೊಲ್ಲಲಿಕ್ಕೆ ನೋಡುತ್ತಾರೆ. ಎಲ್ಲ ಅಲ್ಲಿ ಹಾಕುವ ಚೂರಿಯಲ್ಲೂ ಭಗವಂತನ ಚಿಂತನೆ ಮಾಡುತ್ತಿದ್ದ, ಚೂರಿ ಹಾಕುವರಲ್ಲೂ ಭಗವಂತನ ಚಿಂತನೆ ಮಾಡುತ್ತಿದ್ದ, ನಗುವರಲ್ಲೂ ಭಗವಂತನ ಚಿಂತನೆ ಮಾಡುತ್ತಿದ್ದ, ಅಭಿಮಾನ ಪಡುವುದರಲ್ಲೂ ಮಾಡುತ್ತಿದ್ದ, ಪ್ರತಿಯೊಂದು ಪದಾರ್ಥದಲ್ಲೂ ಎಲ್ಲಾ ಕಡೆ ದೇವರನ್ನೇ ನೋಡತಾ ಬಂದಿದ್ದ. ಕೊನೇ ಪರ್ಯಂತ ಹೀಗೇ ನೋಡಿದ್ದ ದೇವರನ್ನ. ಅಂಥ ಕಾಲಕ್ಕೆ ಭಗವಂತನ ಕೇಳ್ತಾನೆ, ನಾನು ಈ ತರ ಈ ದಿವಸದ ಪರ್ಯಂತ, ಚಿಕ್ಕ ಹುಡುಗ ಇದ್ದಾಗಲಿಂದ ಈ ದಿವಸದ ಪರ್ಯಂತ ಈ ರೀತಿ ಚಿಂತನೆ ಮಾಡಿದ್ದೇ ಸತ್ಯ, ಆದರೆ ದೇವರು ನನ್ನ ಹೃದಯಕ್ಕೆ ಬರಲಿ ಅಂದರೆ ದೇವರು ಬಂದೇ ಬಿಟ್ಟ ಅಂದ್ರು. ಹಾಗಾದರೆ ಈ ಏಕಾದಶಿ ಸ್ಕಂದದಲ್ಲಿ ಹೇಳುತ್ತಾರೆ, ಆದಷ್ಟು ನಮ್ಮ ಸುತ್ತೂ ಇರುವ ಜಡಚೇತನಗಳಲ್ಲಿ ಭಗವಂತನ ನೋಡತಾ ಅಲ್ಲೇ ಪೂಜಾ ಮಾಡುವುದು ಬಹಳ ಉತ್ತಮ ಅಂದ್ರು. ಅದು ಹೇಗೆ ಅಂತ ಮತ್ತು ಪ್ರಶ್ನೆ ಬಂತು. ನಮ್ಮ ಸುತ್ತೂ ಜನಗಳಿದ್ದಾರೆ, ಹೆಂಡತಿ ಗಂಡ ಮಕ್ಕಳು ಎಲ್ಲರಿದ್ದಾರೆ. ಅಂತಹ ಕಾಲಕ್ಕೆ ಅಲ್ಲಿರೋ ದೇವರ ಪೂಜಾ ಹೇಗೆ? ಯಾರು ಯಾರಿಗೆ ಏನೇನು ಬೇಕೋ ಅದನ್ನು ಕೊಡೋದೇ ಅಲ್ಲಿರೋ ದೇವರ ಪೂಜಾ. ಮಕ್ಕಳು ಬಂದ್ರು, ಅಮ್ಮ ಇದು ಕೊಡು ಅಂತ ಕೇಳಿದ್ರು, ಅಲ್ಲಿ ಕೊಡೋ ಕಾಲಕ್ಕೆ ಮಗನಿಗೆ ಕೊಟ್ಟೆ ಅಂತಲ್ಲದೆ ಅಲ್ಲಿರೋ ದೇವರಿಗೆ ಪೂಜಾ ಅಂತ ಕೊಟ್ಟೆ ಅಂದರೆ ದೇವರ ಪೂಜಾ ಮುಗೀತು. ಗಂಡನಿಗೆ ಬೇಕಾಗಿರತಕ್ಕಂಥ ನೀರು ಬೆರೆಸಿ ಸ್ನಾನಕ್ಕೆ ವಸ್ತ್ರ ಕೊಟ್ಟು ಎಲ್ಲ ಮಾಡೋ ಕಾಲಕ್ಕೆ ಅಲ್ಲಿರೋ ಭಗವಂತನ ಪೂಜಾ ದೇವರ ಅಭಿಷೇಕಕ್ಕೂ ಕೊಡ್ತಾ ಇದ್ದೇನೆ ಅಂತ ಆಲೋಚನೆ ಬದಲಾದರೆ ಅದೇ ಕೆಲಸವೇ, ಬೇರೆ ಕೆಲಸ ಯಾವುದೂ ಇಲ್ಲ. ಬೆಟ್ಟ ಎತ್ತಬೇಕಾದ ಅವಶ್ಯಕತೆ ಇಲ್ಲ. ನಿತ್ಯ ಮಾಡುವ ಕೆಲಸದಲ್ಲೇ ಆ ದೇವರನ್ನ ಚಿಂತನೆ ಮಾಡಿದರೆ ಆಯಿತು. ನಾವು ಸ್ನಾನ ಮಾಡೋ ಕಾಲಕ್ಕೆ ನಮ್ಮ ಸುತ್ತು ದೇವರಿದ್ದಾರೆ ಅಂತ ಅವನಿಗೆ ಅಭಿಷೇಕ ಅಂತ ಚಿಂತನೆ ಮಾಡಿದರೆ ಮಹಾಪುಣ್ಯ. ಶ್ರೀನಿವಾಸನಿಗೆ ಅಭಿಷೇಕ ಮಾಡಿದ ಪುಣ್ಯ, ನಾವು ಸ್ನಾನ ಮಾಡಿದರೆ ಶ್ರೀನಿವಾಸನ ಅಭಿಷೇಕ ನೋಡ್ಲಿಕ್ಕೂ ಆಗಲ್ಲ. ಇಲ್ಲಿ ಶ್ರೀನಿವಾಸ ತಾನೇ ನಿಂತಿದ್ದಾನೆ. ಆ ರೀತಿಯಲ್ಲಿ ಪ್ರತಿಯೊಬ್ಬ ಜೀವರಾಶಿಯ ಮನದಲ್ಲಿ ಏನೇನು ಅಭಿಲಾಷೆಗಳಿವೆ ಅವುಗಳನ್ನು ಸಲ್ಲಿಸುವುದೇ ಮಹಾಯಜ್ಞ ಹರಿಪೂಜಾ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ನಾವು ಭಗವಂತನಲ್ಲೇ ಮನಸ್ಸು ಇಡತಾ ಬಂದು ಆ ಭಗವಂತನಿಗೆ ನಮ್ಮ ಮನಸ್ಸನ್ನು ದಾನ ಕೊಟ್ಟರೆ, ದಾನ ಕೊಡೋದು ಅಂದ್ರೆ ಒಂದು ಪದಾರ್ಥ ಇಟ್ಟುಕೊಂಡಿದ್ದೀರಾ, ಆ ಪದಾರ್ಥವನ್ನ ಇನ್ನೊಬ್ಬರಿಗೆ ಕೊಟ್ಟರೆ ಮತ್ತೂ ಅದರ ಮೇಲೆ ಅಧಿಕಾರ ನಮಗಿರಲ್ಲ. ಹೌದಾ? ಹಾಗೆ ಮನಸ್ಸನ್ನು ದೇವರಿಗೆ ದಾನ ಕೊಡೋದು ಅಂದ್ರೆ ದೇವರಿಗೆ ಕೊಟ್ಟ ಮೇಲೆ ಬೇರೊಬ್ಬರಿಗೆ ಕೊಡ್ಲಿಕ್ಕಿಲ್ಲ. ಅವಾಗಂದ್ರು, ಮತ್ತೆ ದೇವರು ಕೊಟ್ಟಿವೆ ಅಂದ್ರೆ ಮತ್ತೆ ಹೆಂಡತಿ ಮಕ್ಕಳು ಆಫೀಸು ಎಲ್ಲ ಇದೆಯಲ್ಲ, ಎಲ್ಲಿ ಹೋಗೋದು? ಅವಾಗಂದ್ರು ಆ ಮನಸ್ಸನ್ನ ಅಲ್ಲಿರೋ ದೇವರಿಗೆ ಕೊಟ್ಟು ಬಿಡಿ. ಎಲ್ಲೆಲ್ಲಿ ಯಾವ ಯಾವ ವ್ಯಕ್ತಿಗಳು ಪದಾರ್ಥಗಳಲ್ಲಿ ನಿಮ್ ಮನಸ್ಸು ಹೋಗುತ್ತೋ ಅಲ್ಲಿರೋ ದೇವರಿಗೆ ಕೊಟ್ರೆ ಕೆಲಸವೂ ಆಯಿತು, ದೇವರಿಗೆ ಕೊಟ್ಟಂತಾಯಿತು, ದೇವರಿಗೆ ದಾನ ಕೊಟ್ಟಂತಾಯಿತು ಅಂದ್ರು. ಸುಲಭವಾದ ರಾಜಮಾರ್ಗವನ್ನ ಹೇಳಿಕೊಡುತ್ತಾರೆ. ಹಾಗಾದರೆ ಈ ಅಧಿಕ ಮಾಸದಲ್ಲಿ ಏನು ಮಾಡಿದರೆ ಭಗವಂತನಿಗಿಷ್ಟ, ಯಾವುದು ದಾನ ಮಾಡಿದರೆ ಅಂದ್ರೆ ಮೂರು ರೀತಿಯಾದ ದಾನ ಮಾಡಬೇಕು ಭಗವಂತನಿಗೆ. ಒಂದು ಇಷ್ಟ ಪದಾರ್ಥ ದಾನ, ದೇವರು ಕೊಟ್ಟದ್ದನ್ನ ಅದು ಏನಿರುತ್ತೋ ಅದು ಅಲ್ಲಿರುವ ಭಗವಂತನಿಗೆ ದಾನ ಮಾಡಬೇಕು. ಇಷ್ಟ ದ್ರವ್ಯದಾನ ಆದ ಮೇಲೆ ಇಷ್ಟ ಕಾರ್ಯದಾನ, ಏನೇನು ಭಗವಂತ ಕರ್ಮ ಮಾಡಿಸ್ತಾನೆ ಅವೆಲ್ಲವೂ ಭಗವಂತನಿಗೆ ಸ್ವಾಮಿ ನಿನಗರ್ಪಿತ ಅಂತ ಮಾಡಬೇಕು. ಇನ್ನ ಮೂರನೆಯದ್ಯಾವುದು ಅಂದ್ರೆ ಗುಣ ಸಮರ್ಪಣ ಅಂತ ಹೇಳುತ್ತಾರೆ.
ಭಗವಂತ ಯಾವ ಯಾವ ಕಾಲದಲ್ಲಿ ಯಾವ ಯಾವ ಬುದ್ಧಿಯನ್ನು ಕೊಟ್ಟ, ಏನು ಕರ್ಮ ಮಾಡಿಸಿದ, ಅವೆಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಒಟ್ಟಾರೆ ಭಗವಂತನಿಗೆ ಅವನು ಕೊಟ್ಟದ್ದನ್ನ ಅವನಿಗೆ ಕೊಡುವುದೇ ನಿಜವಾದ ದೇವರ ಪೂಜಾ ಅಂದ್ರು. ಹಾಗಾದರೆ ಅಧಿಕ ಮಾಸದಲ್ಲಿ ಏನು ಮಾಡೋಣ? ಅದು ಅಪೂಪದಾನ ಮಾಡಲಿ, ಇನ್ನೇನೂ ಮಾಡಲಿ, ಮನಸ್ಸನ್ನು ದೇವರಲ್ಲಿಟ್ಟು ಸರ್ವವನ್ನು ದೇವರ ಪಾದಕ್ಕೆ ಅರ್ಪಣೆ ಮಾಡೋದೇ ನಿಜವಾದ ಸಾಧನ ಅಂದ್ರು. ಇದು ಬಿಟ್ಟು ಸಾಮಾನ್ಯ ಏನು ಮಾಡುತ್ತಿರ್ತೀವಿ? ಆಯಾ ತಿಂಗಳಲ್ಲಿ ಬರತಕ್ಕಂತಹ ಒಂದೊಂದು ಚೂರು ಸಾಧನ ಅಂತ ಬರುತ್ತಲ್ವಾ, ಈ ತಿಂಗಳಲ್ಲಿ ವಾಯನ ದಾನ ಕೊಡಬೇಕು, ಈ ತಿಂಗಳಲ್ಲಿ ತಂಬಿಗೆ ದಾನ ಕೊಡಬೇಕು, ಆ ತಲೆಯೆಲ್ಲ ಅಂಗಡಿಗೆ ಹೋಗಿ ಯಾವ ಸೈಜ್ ತಂಬಿಗೆ ತರಬೇಕು, ಎಷ್ಟು ತರಬೇಕು, ಅದು ತರಬೇಕು. ವಾಯನ ಅಂದ್ರೆ ದೊಡ್ಡ ತರಬೇಕಾ, ಚಿಕ್ಕ ಸೈಜ್ ತರಬೇಕಾ, ಮರ ಆ ಸೆಲೆಕ್ಷನ್, ಅದರ ಮೇಲೆ ಅದು ಯಾವ ಆಚಾರ ಕೊಡಬೇಕು ಅಂತ ಆಚಾರ ಸೆಲೆಕ್ಷನ್, ಇಷ್ಟೆಲ್ಲ ಮಾಡಿದ್ರೆ ಯಾವತ್ತು ಕೊಡಬೇಕು, ಇದರೊಳಗೆ ಮುಗಿದೋಗುತ್ತೆ. ದೇವರ ಮೇಲೆ ಮನಸ್ಸೇ ಇಡ್ಲಿಕ್ಕಾಗಲ್ಲ. ಆದ್ದರಿಂದ ಯಾವುದು ಪ್ರಧಾನ, ಪರ್ಪಸ್ ಏನು ಇದಕ್ಕೆಲ್ಲ, ದೇವರಲ್ಲಿ ಮನಸ್ಸಿಡೋದೇ ಪ್ರಧಾನ ಅಂತ. ಇದರಲ್ಲಿ ಈ ಒಂದು ವಿಚಾರದಲ್ಲಿ ಪ್ರಹ್ಲಾದರಾಜರು ಸುಂದರವಾದ ಮಾತನ್ನು ಹೇಳ್ತಾ ಬರ್ತಾರೆ. ವಿಪ್ರಾತ್ ವಿಷಡ್ಗುಣಯುತಾತ್ ಅರವಿಂದ ನಾಭ ಪದಾರವಿಂದ ವಿಮುಖಾತ್ ಸ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣಪುನಾತಿ ಸಕಲಂ ನತು ಭೂರಿ ಮಾನಃ. ಈ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತನ ಸಾಧನೆಯನ್ನು, ಅಂದ್ರೆ ನಮ್ಮ ಸಾಧನೆಯನ್ನು ಮುಂದುವರಿಸಿ ಅವನ ಪ್ರೀತಿಯನ್ನು ಗಳಿಸಬೇಕಾದರೆ ಅಲ್ಲಿ ಎಚ್ಚರವಿರಲಿ ಎಂದ್ರು. ನತು ಭೂರಿ ಮಾನಃ ಅಂದ್ರು. ಏನು ಭೂರಿ ಮಾನಃ ಅಂದರೆ, ಭಗವಂತ ಕೊಟ್ಟದ್ದು ನಮಗೆ ಭಗವಂತ ಮಾಡಿಸ್ತಾ ಇರೋದು, ಪದಾರ್ಥ ಭಗವಂತನದ್ದೇ, ಮಾಡಿಸ್ತಾ ಇರೋದು ಭಗವಂತ. ಆದರೆ ತಿಳಿದದ್ದು ಮಾತ್ರ ಇದು ನಂದು ಅಂತ, ಮಾಡಿದ್ದು ನಾನು ಅಂತ. ಈಗ ನಿಮ್ಮ ಮನೆಗೆ ಬಂದು ನೀವು ಅವಾಗೆ ಬೆಳ್ಳಿ ತಂಬಿಗೆ ಅಲ್ಲಿಟ್ಟಿದ್ದೀರಿ, ನಿಮ್ಮನ್ನ ಕೇಳದೆ ಆ ಬೆಳ್ಳಿ ತಂಬಿಗೆ ತಗೊಂಡು ನಿಮ್ಮ ದುಡ್ಡೇ ತಗೊಂಡು ನಿಮ್ಮ ಕೈಯಲ್ಲೇ ಕೃಷ್ಣಾರ್ಪಣ ಅಂತ ದಾನ ಕೊಟ್ರೆ ನಿಮಗೆಷ್ಟು ದುಃಖ ಆಗುತ್ತೆ? ನಂದೇ ವಸ್ತು ನನಗೇ ಕೊಟ್ಟು ಮತ್ತ ನಾ ಕೊಟ್ಟೆ ಅಂತ ಹೇಳಿದರೆ ಹೌದಲ್ವೇ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಅದಕ್ಕೆ ದೇವರಂತಾರೆ, ನಾ ಕೊಟ್ಟ ವಸ್ತು, ನಾ ಮಾಡಿಸಿದ ಕರ್ಮ ನನಗೆ ದಾನ ಮಾಡುವಾಗ ನಂದು ಅಂತ ಕೊಡ್ತಿದ್ಯಲ್ಲವೋ, ಮತ್ತೇನಂತ ಕೊಡಬೇಕು? ಸ್ವಾಮಿ, ನೀ ಕೊಟ್ಟ ವಸ್ತು ನಿನಗರ್ಪಿತ, ನೀ ಮಾಡಿಸಿದ್ದು ನಿನಗರ್ಪಿತ ಅಂದರೆ ಭಗವಂತನಿಗೆ ಅದು ಸಂತೋಷ ಆಗುತ್ತೆ. ಅದಲ್ಲದೆ ನಾವು ಮಾಡುವ ಸಾಮಾನ್ಯ ನಾವು ಮಾಡೋದೆಲ್ಲ ಹಾಗೇ ಮಾಡ್ತಾ ಇರ್ತೀವಿ. ಏನು ಏನು ಮಾಡಿದ್ರು, ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಅಂತ. ಏನ್ರಿ ನೀವು ಆಯ್ದಾನ ಕೊಟ್ರ? ನಾ ಕೊಟ್ಟೆ. ನೀವು ಕೊಟ್ರ? ನಾ ಕೊಟ್ರ. ಸ್ವಾಮಿ ಕೊಡಿಸಿದ ಅಂಬುದು ಎಲ್ಲೋ ಗಾಳಿಗೆ ಹೋಗಿರುತ್ತೆ. ಅದನ್ನೇ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಈ ಎಲ್ಲ ಮಾಡುವಾಗ ಭಗವಂತ ನಮ್ಮಿಂದ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕವಾಗಿ ಈ ಅಧಿಕ ಮಾಸದ ಎಲ್ಲಾ ಸಾಧನೆಯನ್ನು ಮಾಡೋಣ. ಅವಾಗಂದ್ರು ಅಧಿಕ ಮಾಸ ಮುಗೀತಪ್ಪ, ಅವಾಗ ಬ್ಯಾಟ್ರಿ ಡೌನ್, ಇನ್ನು ಮತ್ತೂ ಅಧಿಕ ಮಾಸ ಬರೋ ಪರ್ಯಂತ ಏನಿಲ್ಲ, ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಹಾಗಲ್ಲ ಅಂದ್ರು, ಒಂದು ಅಧಿಕ ಮಾಸ ಒಂದು ತಿಂಗಳು ಈ ಸಾಧನೆ ಮಾಡಿದ ಮೇಲೆ ಮತ್ತೂ ಅಧಿಕ ಮಾಸ ಬರೋ ಪರ್ಯಂತ 33 ತಿಂಗಳ ಕಾಲ ಇದೇ ಜೋಶಲ್ಲೇ ನಡೆಯಬೇಕು ಭಗವಂತನಿಗೆ. ಅಲ್ಲಿ ವಿಶೇಷವನ್ನ ಹೇಳ್ತಾ ಬರುತ್ತಾರೆ. ಅಧಿಕ ಮಾಸ 33 ತಿಂಗಳಿಗೊಮ್ಮೆ ಬಂತು, ನಮಗೆ ಈ ಸಲ ಸರಿ ಮಾಡ್ಲಿಕ್ಕಾಗಿಲ್ಲಪ್ಪ, ಮತ್ತ 33 ತಿಂಗಳು ಕಾಯಬೇಕು, ಅದರೊಳಗೆ ನಾವೇ ಹೋದ್ರೆ ಏನು ಮಾಡೋಣ? ಅದಕ್ಕೆ ಸೂತ್ರವನ್ನು ಹೇಳಿಕೊಡುತ್ತಾರೆ. ಈ ಮೇಲಿನ ಅಧಿಕ ಮಾಸ ಇವೆಲ್ಲವೂ ಕೂಡ ಯಾರಿಗೆ ಅಂದ್ರೆ, ಮೂಲದ ಸೂತ್ರ ಸರಿಯಾಗಿ ಗೊತ್ತಿಲ್ಲದವರಿಗೆ ಈ ಕಾಲ ಶ್ರೇಷ್ಠ, ಈ ಕಾಲ ಸಾಮಾನ್ಯ ಅಂತ ಈ ತರ ಇರುತ್ತೆ. ಭಗವಂತನ ಕುರಿತಾಗಿ ಚೆನ್ನಾಗಿ ಗೊತ್ತಿದ್ದವರಿಗೆ ಈ ವ್ಯತ್ಯಾಸ ಇರಲ್ಲ ಅಂದ್ರು. ಅದನ್ನೇ ದಾಸರಾಯರು ಒಂದು ಮಾತನ್ನು ಹೇಳ್ತಾರೆ, ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪುಣ್ಯಕಾಲವು ಅಂದ್ರು. ಅದಕ್ಕೊಂದು ಸೂತ್ರವನ್ನು ಹೇಳಿಕೊಡುತ್ತಾರೆ. ಭಗವಂತ ಇದ್ದಾನೆ, ಅವನ ರೂಪಗಳೆಷ್ಟಿವೆ ಅಂತ ಕೇಳಿದ್ರು. ಅನಂತ. ಆ ಅನಂತ ರೂಪಗಳಲ್ಲಿ ಒಂದು ಸೂತ್ರ ಇದೆ, ಫಾರ್ಮುಲಾ. ಏನದು ಅಂದರೆ,
ಒಂದು ಅನಂತ ರೂಪಗಳಲ್ಲಿ ಒಂದು ರೂಪ ಹೊರತೆಗೆದರೆ ಆ ಒಂದು ರೂಪದಲ್ಲಿ ಮಿಕ್ಕ ರೂಪಗಳೆಲ್ಲ ಇರಬೇಕು. ಯಾವುದು ಬೇಕಾದರೂ ತೆಗೆಯಿರಿ. ಹಾಗಾದರೆ ಅನಂತ ರೂಪಗಳಲ್ಲಿ ಪ್ರತಿಯೊಂದು ರೂಪದಲ್ಲೂ ಮಿಕ್ಕ ರೂಪಗಳೆಲ್ಲ ಇರಬೇಕು. ಇವಾಗ ಅಧಿಕ ಮಾಸ ಅಂತಿದೆ. ಈ ಅಧಿಕ ಮಾಸಕ್ಕೆ ನಿಯಾಮಕವಾದು ಭಗವದ್ ರೂಪ ತಾನೆ. ಫಲ ಕೊಡುವುದು ಆ ಕಾಲವೋ ಜಡವಾದ ಕಾಲವೋ ದೇವರೋ, ದೇವರೇ ಫಲ ಕೊಡೋದು. ಹಾಗಂದ್ರು ಇನ್ನ ನಾಳೆ ವಿಶೇಷವಾಗಿ ಮೊನ್ನೆ ಬಂದು ಹೋಗಿತ್ತಲ್ವ ಪುಷ್ಯಾರ್ಕ ಯೋಗ, ಹಾಗೆ ಗ್ರಹಣ, ಮಹೋದಯ ಪರ್ವಕಾಲ, ಅರ್ಧೋದಯ ಪರ್ವಕಾಲ, ಈ ಕಾಲ ಆ ಕಾಲ ಎಲ್ಲ ಕಾಲಗಳು ಬರ್ತಾ ಇರುತ್ತೆ ಗ್ರಹಣಗಳೆಲ್ಲ. ಅವಾಗಂದ್ರು ಈ ಎಲ್ಲಾ ಕಾಲಗಳಲ್ಲಿರುವ ಭಗವದ್ ರೂಪ, ಎಲ್ಲಾ ತೀರ್ಥಗಳಲ್ಲಿ ಭಗವದ್ ರೂಪ, ಎಲ್ಲಾ ಕ್ಷೇತ್ರಗಳಲ್ಲಿ ಭಗವದ್ ರೂಪ, ಎಷ್ಟಾಯಿತು? ಅನಂತ. ಅವಾಗಂದ್ರು ಅನಂತ ಭಗವದ್ ರೂಪಗಳಲ್ಲಿ ಒಂದು ರೂಪ ನಮ್ಮ ಹೃದಯದಲ್ಲಿ ಇದೆಯೋ ಇಲ್ವೋ? ಇಲ್ಲೇನಮ್ಮ, ಇದೆಯಲ್ವಾ? ಹಾಗಾದರೆ ಈ ಒಂದು ರೂಪದಲ್ಲಿ ಮಿಕ್ಕ ಎಲ್ಲಾ ರೂಪಗಳು ಇರಬೇಕೋ ಇಲ್ವೋ? ಇದ್ದೇ ಇರುತ್ತೆ, ದೇವರ ರೂಲ್ ಅದು. ಹಾಗಾದರೆ ಆ ರೂಪಗಳಲ್ಲಿ ಅಧಿಕ ಮಾಸದ ರೂಪ ಎಲ್ಲಾ ರೂಪಗಳು ನಮ್ಮ ಹೃದಯದಲ್ಲೇ ಇರಬೇಕೋ ಇಲ್ವೋ? ಇದ್ದೇ ಇದೆ. ಅಧಿಕ ಮಾಸದ ರೂಪ ಮಿಕ್ಕ ರೂಪಗಳೆಲ್ಲ ಯಾವಾಗಿದೆ? ಸದಾಕಾಲ ಇದೆ. ಅವಾಗ ಹೇಳಿದ್ರು ಆ ರೀತಿಯಾದ ತಿಳುವಳಿಕೆ ಇರುವಂತಹ ವ್ಯಕ್ತಿ ದಿನಾಗೂ ಒಂದು ತುಪ್ಪದ ದೀಪ ಹಚ್ಚಿದ್ರು, ಒಂದು ಆಚಮನ ಮಾಡಿದ್ರು, ಎಲ್ಲಾ ಪರ್ವಕಾಲಗಳಲ್ಲಿ ಆಚರಣೆ ಮಾಡಿದ ಫಲ ದಿನಾಗೂ ಸಿಗುತ್ತೆ. ಈ ಒಂದು ಚಿಂತನೆ ಇರುವಂತವನಿಗೆ ಅಧಿಕ ಮಾಸ ನಿತ್ಯವೂ ಬರುತ್ತೆ. ನಿತ್ಯವೂ ಅಧಿಕ ಮಾಸವೇ. ಅಧಿಕ ಮಾಸ ಅಂತ 33 ತಿಂಗಳಿಗಾಗಿ ಓಡಬೇಕಾದ ಅವಶ್ಯಕತೆ ಇಲ್ಲ. ಅದನ್ನೇ ಹೇಳಿದರು, ಸರ್ವದೇಶವು ಪುಣ್ಯ ದೇಶವು. ಯಾಕೆ? ಆಯಾ ಕ್ಷೇತ್ರಗಳಿಗೆ ತೀರ್ಥಗಳಿಗೆ ಹೋದಾಗ ಅಲ್ಲಿ ಫಲ ಕೊಡುವುದಲ್ಲಿರೋ ದೇವರು ಆ ಕ್ಷೇತ್ರವೋ ದೇವರೇ. ಆ ದೇವರೇ ನನ್ನ ಹೃದಯದಲ್ಲಿರುವಾಗ ಎಲ್ಲಾ ಕ್ಷೇತ್ರಗಳು ನನ್ನಲ್ಲೇ ಬಂತು, ಎಲ್ಲಾ ತೀರ್ಥಗಳು ನನ್ನಲ್ಲೇ ಬಂತು, ಎಲ್ಲಾ ಕಾಲವೂ ನನ್ನಲ್ಲೇ ಬಂತು. ಅಂತಹ ಕಾಲಕ್ಕೆ ನನ್ನಲ್ಲೇ ಎಲ್ಲ ಇರುವಾಗ ನಾನಿದ್ದ ಜಾಗವೇ ಸಕಲ ತೀರ್ಥ ಕ್ಷೇತ್ರ. ಯಾಕೆ? ನನ್ನೊಳಗೆ ದೇವರಿದ್ದಾರೆ. ಅದಕ್ಕಂದ್ರು ರಾಘವೇಂದ್ರ ಸ್ವಾಮಿಗಳ ಸುತ್ತು ಒಂದು ಪ್ರದಕ್ಷಿಣೆ ಮಾಡಿದರೆ ಸರ್ವಯಾತ್ರಾ ಫಲಾವಾಪ್ತೇ ಯಥಾಶಕ್ತಿ ಪ್ರದಕ್ಷಿಣಂ. ಅವಾಗಂದ್ರು ರಾಯರ ಸುತ್ತು ತಿರುಗಿದ್ರೆ ಎಲ್ಲಾ ತೀರ್ಥಗಳು ತಿರುಗಿದ ಫಲ ಹೇಗೆ ಬರುತ್ತೆ? ಅಂದರೆ ರಾಯರು ಚಿಂತನೆ ಮಾಡುತ್ತಿದ್ದಾರೆ, ಎಲ್ಲಾ ತೀರ್ಥಕ್ಷೇತ್ರದಲ್ಲಿರುವ ಭಗವದ್ ರೂಪಗಳು ನನ್ನ ಹೃದಯದಲ್ಲಿವೆ ಅಂತ ಚಿಂತನೆ ಮಾಡಿದ್ದಕ್ಕೆ, ಆ ಸನ್ನಿಧಾನ ಜಾಸ್ತಿ ಆಗಿದ್ದಕ್ಕೆ ಅವರ ಸುತ್ತು ತಿರುಗಿದ್ರೆ ಸಾಕು ಎಲ್ಲಾ ಫಲ ಬರುತ್ತೆ. ಹೌದಾ? ಹಾಗಾದರೆ ನಮ್ಮಲ್ಲಿ ಅದೇ ದೇವರಿದ್ದಾರಲ್ವಾ, ನಮ್ಮಲ್ಲೂ ಅದೇ ಕ್ಷೇತ್ರಾಭಿಮಾನಿ ಭಗವದ್ ರೂಪಗಳಿದೆಯಲ್ವಾ? ನಾವು ಚಿಂತನೆ ಮಾಡಿದರೆ ಇನ್ನೊಬ್ಬರು ನಮ್ಮ ಸುತ್ತು ತಿರುಗೋದು ಬೇಡಪ್ಪ, ನಾವು ನಮ್ಮ ಕೆಲಸ ಮಾಡಿದಾಗ ಉದ್ದಾರ ಆಗುವಷ್ಟು ಪುಣ್ಯ ಆದರೂ ನಮ್ಗೆ ಬರುತ್ತೋ ಇಲ್ವೋ, ಎಂತಹ ಪುಣ್ಯ ನಮಗೆ ಸೇರುತ್ತೆ, ಅದನ್ನ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಅಧಿಕ ಮಾಸ ಯಾವುದೇ ಬರಲಿ, ಈ ಚಿಂತನೆ ಇಟ್ಟುಕೊಂಡ್ರೆ ಪ್ರತಿಯೊಂದು ಮಾಸವೂ ಅಧಿಕ ಮಾಸವೇ, ಪ್ರತಿಯೊಂದು ಕ್ಷಣವೂ ಪರ್ವಕಾಲವೇ. ಪ್ರತಿಯೊಬ್ಬ ವ್ಯಕ್ತಿಯೂ ಹೇಳ್ತಾರೆ ದಾನಪಾತ್ರ, ಯಾರು ಸಜ್ಜೀವ ರಾಶಿಗಳೆಲ್ಲ ದಾನಪಾತ್ರರೇ, ಅವರಲ್ಲಿ ಭಗವಂತ ನೋಡಿಕೊಡ್ತಾ ಇದ್ದಾರೆ. ಆ ಜೀವಿಗೆ ಕೊಡೋದಾದರೆ ಅವನು ದಾನಪಾತ್ರ ಹೌದೋ ಅಲ್ಲವೋ ಅಂತ ಆಲೋಚನೆ, ಆ ಜೀವಿಯೊಳಗಿರೋ ಭಗವಂತನೇ ಕೊಟ್ರೆ ದಾನಪಾತ್ರ ಶ್ರೀಹರಿ ವಿಜಯ ವಿಠಲ ಅಂತ ಹೇಳಿದರು. ಆ ರೀತಿಯಲ್ಲಿ ಈ ಒಂದು ತಿಂಗಳಲ್ಲಿ ನೀವೇನು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀರಿ, ಆ ಕಾರ್ಯಕ್ರಮವೆಲ್ಲ ಒಳಗಿರುವ ಭಗವಂತ, ಅವನ ಹೆಸರೇನು? ಬಿಂಬಮೂರ್ತಿ ಅಂತ ಕರೆದರು. ಆ ಬಿಂಬನ ಉದ್ದೇಶವಾಗಿ ಎಲ್ಲಾ ಕಾರ್ಯವನ್ನ ಎಲ್ಲರೂ ಮಾಡೋಣ. ಅದರಲ್ಲಿ ಅಧಿಕ ಮಾಸದಲ್ಲಿ ಭಗವಂತನಿಗೆ ಅಧಿಕ ಪ್ರೀತಿ ಯಾವುದು ಅಂದ್ರು. ಅಲ್ಲ, ಇಷ್ಟೊತ್ತು ಹೇಳಿದ್ದಿರಲ್ವ ದೇವರಲ್ಲಿ ಮನಸ್ಸು ಕೊಡುವುದು ಅಂದ್ರು. ಅವಾಗಂದ್ರು ನಾವೊಬ್ಬರು ಮನಸ್ಸು ಕೊಟ್ಟರೆ ಸಾಕ, ಅಥವಾ ಎಲ್ಲರ ಮನಸ್ಸು ದೇವರಲ್ಲಿ ಬರುವಂತೆ ಮಾಡಿದರೂ ಬೇಕು ಅಂದ್ರು. ನಾವೊಬ್ಬರೇ ದೇವರಲ್ಲಿ ಮನಸ್ಸಿಟ್ಟರೆ ದೇವರಿಗೆ ಸ್ವಲ್ಪ ಪ್ರೀತಿ, ಆದರೆ ಬೇರೆಯವರು ಕೂಡ ದೇವರಲ್ಲಿ ಮನಸ್ಸಿಡುವಂತೆ ಮಾಡಿದರೆ ಮಹಾಪ್ರೀತಿ ಆಗುತ್ತೆ. ಅಂತಹ ಕಾರ್ಯ ಯಾವುದರಿಂದ? ಪ್ರವಚನದಿಂದ ಮಾತ್ರ ಸಾಧ್ಯ. ಒಂದು ಪ್ರವಚನ ಅಂತಿಟ್ರೆ ಭಗವಂತನ ಕುರಿತಾಗಿ ನಾವು ತಿಳಿಯೋದು ಮಾತ್ರ ಅಲ್ಲದೆ ಮಿಕ್ಕವರೆಲ್ಲರಿಗೂ ಯಾರನ್ನ ಕರೀತೀವಿ ಅವರಿಗೂ ಜ್ಞಾನ ಬರುತ್ತೆ. ಹೌದಾ? ಅವಾಗ ಭಗವಂತನಿಗೆ ಎಷ್ಟು ಪ್ರೀತಿ ಆಗುತ್ತೆ? ನೀವು ಕೋಟಿ ಅಪೂಪದಾನ ಮಾಡಿದರೂ ಅಷ್ಟು ಪ್ರೀತಿ ಭಗವಂತನಿಗೆ, ಪ್ರವಚನ ಮಾಡಿಸಿದರೆ ಬರುವಷ್ಟು ಪ್ರೀತಿ ಬರಲ್ಲ. ಅಂತಹ ಕಾರ್ಯ
ಈ ವಿಶೇಷವಾಗಿರತಕ್ಕಂತಹ ದಂಪತಿಗಳು ಮಾಡಿದ್ದಾರೆ ಅವರಿಗೂ ಅವರ ಕುಟುಂಬದವರಿಗೂ ಯಾರ್ಯಾರು ಎಲ್ಲರೂ ಸೇರಿದ್ದೀರಾ ಅವರ ಮಾತಿಗೆ ಹೋಗೊಟ್ಟು ಎಲ್ಲರಿಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಎಲ್ಲವನ್ನ ದಯಪಾಲಿಸಲಿ. ಅಷ್ಟೇ ಅಲ್ಲ, ಕೇಳಿದ್ದನ್ನ ಅಥವಾ ವಿಶೇಷವಾಗಿ ಗುರುಗಳು ಹೇಳಿದ್ದನ್ನ ಅನುಷ್ಠಾನಕ್ಕಿಡುವ ಸೌಭಾಗ್ಯ ನಿಮಗೆಲ್ಲರಿಗೂ ಭಗವಂತ ಕೊಟ್ಟು ಕೊನೆಗೆ ನನಗೂ ಕೊಡಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ.